ಶ್ರೀಕೃಷ್ಣ ಎನ್ಮಃ ಶ್ರೀ ನಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮಪೂಜ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪುರಸ್ಕೃತ ಶ್ರೀತಾ ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರು ರಚಿಸಿದ ಆನಂದ ತೀರ್ಥ ಎಂಬ ಒಂದು ರೂಪಕವನ್ನು ಪಠಣ ಮಾಡುವ ಪ್ರಯತ್ನ ಮಾಡೋಣ ಅಂಕ ಒಂದು ನಿವೇದಕ ಸಂನ್ಯಾಸ ದೀಕ್ಷಿತನಾಗಲು ನಿಶ್ಚಯಿಸಿದ ಬಾಲಕ ವಾಸುದೇವ ತಂದೆಯ ಅನುಮತಿ ಬಂದಿದ್ದಾನೆ ಹಲವಾರು ವರ್ಷಗಳ ತಪದ ಫಲವಾಗಿ ಪಡೆದ ಮಗನನ್ನು ಸನ್ಯಾಸಿ ವೇಷದಲ್ಲಿ ನೋಡಲು ಬಯಸದ ತಂದೆಯ ಮನಸ್ಸು ಇದನ್ನು ಸಹಸ ಒಪ್ಪುವುದಿಲ್ಲ ಆದರೆ ಮಗನ ಇಚ್ಛಾಶಕ್ತಿಯ ಮುಂದೆ ತಂದೆಯು ತಲೆಬಾಗಬೇಕಾಗುತ್ತದೆ ತಂದೆ ಮಕ್ಕಳ ಸಂಭಾಷಣೆ ನಡೆದಿದೆ ತಂದೆ ಹ್ಞೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಮಗು ಇಂಥ ಕೆಲಸ ಮಾಡಿದೆ ಕುಲ ದೀಪಕನಾಗಬೇಕಾದವ ಕುಲದ ಬೇರನ್ನೇ ತರಿಯ ಹೊರಟಿರುವೆ ಮಗ ಅಪ್ಪ ನೀವು ತುಂಬ ತಿಳಿದವರು ಯಾವುದು ನಮ್ಮ ಕುಲ ಅದರ ಹರವು ಬರಿಯ ಈ ಪಾಜಕದ ಹಳ್ಳಿಯ ಈ ಮನೆಯ ಚಾವಣಿಯ ಒಳಗೆಯೇ ಸೀಮಿತವಾಯಿತೆ ಈ ಕುಲದ ಟೊಂಗೆ ಟಿಸಿಲು ಇಡೀ ಜಗತ್ತನ್ನೇ ತುಂಬಿದೆ ಊರ್ದೋ ಮೂಲಂ ಅಧಕ್ಷಾಕಂ ಬೇರನ್ನು ತರಿ ತರೆಯುವುದಲ್ಲಿ ಬಂತು ಬೇರನ್ನೇ ಮರೆತು ಮಲೆತು ಬೆಳೆದ ಮರಕ್ಕೆ ಬೇರಿನ ಪರಿಚಯ ಮಾಡಿಕೊಡಬೇಕು ಎಂದು ನನ್ನ ಆಸೆ ತಂದೆ ಏನು ಎಂಥ ಮಾತು ವೇದಾಂತ ಆಡುವುದಕ್ಕೆ ಬಲು ಚಂದ ಈ ಬಣ್ಣದ ಮಾತುಗಳನ್ನು ನಿನಗೆ ಯಾರು ಕಲಿಸಿದ್ದು ಆ ಅನಂತಾಸನದ ಸನ್ಯಾಸಿಯೇ ಮಗ ಅಪ್ಪ ಯಾರನ್ನೂ ನಾವು ದೂಷಿಸುವ ಕಾರಣವಿಲ್ಲ ಅವರು ಬಹುಜನ್ಮಗಳಿಂದ ಸಾಧನೆ ಗಳಿಸಿದ ಪುಣ್ಯಚೇತನ ನಮಗೆ ನಾವೇ ಬಂದು ನಮಗೆ ನಾವೇ ಶತ್ರು ಯಾರೂ ಯಾರನ್ನೂ ಕೆಡಿಸಲಾರರು ನಾನು ಹಾಳಾಗುವುದೇ ಭಗವದಿಚ್ಛೆಯಾದರೆ ಇಡೀ ಜಗತ್ತು ಆ ನಿಯತಿಯನ್ನು ಬದಲಿಸದು ಆದರೆ ಅಪ್ಪ ನಂಬಬಹುದು ನೀವು ಈ ಮಗನನ್ನು ಇವನು ಎಂದೂ ದಾರಿ ತಪ್ಪುವುದಿಲ್ಲ ಸಾಗಬೇಕಾದ ದಾರಿಯ ಸ್ವಚ್ಛ ಚಿತ್ರ ಇವನ ಕಣ್ಮುಂದೆ ಇದೆ ಇವನು ತಾನೂ ಸಾಗಬಲ್ಲ ತನ್ನ ಜತೆ ಬಂದವರನ್ನೂ ಸಾಗಿಸಬಲ್ಲ ತಂದೆ ನಿನ್ನ ವಯಸ್ಸು ಏನು ನೀನು ಆಡುವ ಮಾತು ಏನು ಮಗು ಲೋಕೋದ್ಧಾರ ಮಾಡಲಿಕ್ಕೆ ಮಹಾಪುರುಷರೇ ಬರಬೇಕಾಗುತ್ತದೆ ನಮ್ಮಂಥವರಿಗೆ ಅದು ಸಾಧ್ಯವಲ್ಲ ಮಗ ಅಪ್ಪ ಕಂಡಿದ್ದೀರೇನು ಈ ಮಹಾಪುರುಷರನ್ನು ಏನು ಅವರಿಗೆ ಕೋಡುಗೀಡು ಇರುತ್ತದೆಯೇ ಹೇಗೆ ಇಲ್ಲ ಈ ಮಹಾಪುರುಷತ್ವಕ್ಕೆ ಭೂತಕಾಲದ ಗುತ್ತಿಗೆ ಐತೆ ಹಾಗಿದ್ದರೆ ಭವಿಷ್ಯತ್ತಿನ ಪೀಳಿಗೆಗೆ ನಾವು ಮಹಾಪುರುಷರಾಗಬಹುದಲ್ಲ ಅಲ್ಲ ನಿಮ್ಮ ಮಗನೂ ಒಬ್ಬ ಮಹಾಪುರುಷನಾಗಿ ಬಿಟ್ಟರೆ ನಿಮಗೆ ಸಂತೋಷವಾಗುವುದಿಲ್ಲವೇ ತಂದೆ ನನಗೆ ಇಂಥ ಕನಸಿನ ಲೋಕದಲ್ಲಿ ವಿಹರಿಸಿ ಗೊತ್ತಿಲ್ಲ ಇಂಥ ಕಲ್ಪನಾ ವಿಲಾಸಗಳಿಗೆ ನನ್ನಲ್ಲಿ ಉತ್ತರವೂ ಇಲ್ಲ ನಾನು ವಾಸ್ತವವಾದಿ ಮಗ ವಾಸ್ತವವಾದಿಯಾದರೆ ಸಾಲದು ವಾಸ್ತವ ಜೀವಿಯಾಗಬೇಕು ಆಗ ಕನಸಿನ ಲೋಕವು ಏಕೆ ವಾಸ್ತವವಾಗಬಾರದು ತಂದೆ ವಾಸುದೇವ ತರ್ಕದಲ್ಲಿ ನೀನು ನನಗಿಂತ ಜಾಣನಿರಬಹುದು ನಿನ್ನ ದಡ್ಡ ತಂದೆಗೆ ಅದರಿಂದ ತುಂಬ ಸಂತೋಷವಾಗುತ್ತದೆ ಆದರೆ ಲೋಕಕ್ಕೆಲ್ಲ ಉಪದೇಶಿಸ ಹೊರಟಿರುವೆಯೆಲ್ಲ ತಂದೆ ತಾಯಂದಿರ ಮನ ನೋಯಿಸಬಾರದು ಎಂಬ ಸಣ್ಣ ಸಂಗತಿಯನ್ನು ಅರಿಯದ ನೀನು ಲೋಕಕ್ಕೇನು ಉಪದೇಶ ಮಾಡಬಲ್ಲೆಯೋ ನಾನರಿಯೆ ಮಗ ನನ್ನ ನಿಮ್ಮ ನಮ್ಮೆಲ್ಲರ ತಂದೆಯ ಇಚ್ಛೆಗೆ ವಿರೋಧವಾಗಿ ನಡೆಯುವುದು ಅದಕ್ಕಿಂತ ದೊಡ್ಡ ಅಪರಾಧ ಅದು ಅಸಂಭವವೂ ಹೌದು ಇಷ್ಟಕ್ಕೂ ನಾನು ನಿಮ್ಮನ್ನೆಲ್ಲಿ ನೋಯಿಸುತ್ತಿದ್ದೇನೆ ಈ ನೋವು ಮದ್ದಿನ ಕಹಿಯಂತೆ ಪ್ರಸವ ವೇದನೆಯಂತೆ ಅಪೇಕ್ಷಣೀಯ ಸುಖವನ್ನು ಹೊಟ್ಟೆಯಲ್ಲಿ ಹೊತ್ತು ತಂದ ನೋವು ನೋವೇ ಅಲ್ಲ ಬದಲಾಗಿ ಸದ್ಯ ಸುಖ ಸುಖವೇ ಅಲ್ಲ ಸಾವಿನ ಬೆನ್ನ ಮೇಲೆ ಕೂತು ಬರುವ ಜನನದಂತೆ ಸಂಸಾರದ ಎಲ್ಲ ಕಾರ್ಪಣ್ಯಗಳನ್ನು ಹೊತ್ತು ಬರುವ ಮದುವೆಯಂತೆ ಯಾವುದೋ ಸದ್ಯ ಸುಖಕ್ಕಾಗಿ ನಿಮ್ಮನ್ನು ನಿಮ್ಮ ಮಗನನ್ನು ನಿತ್ಯ ದುಃಖಕ್ಕೆ ತಳ್ಳುವಿರ ತಂದೆ ಇದು ನನ್ನಂಥ ಮುದುಕರು ಆಡಬೇಕಾದ ಮಾತು ನಿನ್ನಂಥ ಎಳೆಗೂಸುಗಳಲ್ಲ ವಯಸ್ಸಿನ ಹದ್ದುಮೀರಿ ಹರಿದಿದೆ ನಿನ್ನ ಮಾತು ಮಗ ಅಪ್ಪ ಈ ಆತ್ಮ ಕೂಡ ವಯಸ್ಸಿನ ಮೀರಿ ಹರಿದಿದೆ ಇದು ಬರಿಯ ಬಾಯಿ ಮಾತಲ್ಲ ಆತ್ಮದ ಕರೆ ಕೇಳಿಲ್ಲವೇ ಗೃಹೀತ ಇವಕೇಶೇಷು ಮೃತ್ಯುನ ಧರ್ಮಮಾಚರೇತ್ ತಂದೆ ಆದರೂ ಇದೂ ಕೇಳಿದ್ದೇನೆ ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂ ಚ ಸಾಧೆಯೇತ್ ಮಗ ಅನುಗ್ರಹದಿಂದ ನಿಮ್ಮ ಮಗನಿಗೆ ಈ ಎರಡೂ ಸಾಕಷ್ಟು ದೊರಕಿದೆ ಅಪ್ಪ ಭಗವದ್ ಅನುಗ್ರಹಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಅದು ಯಾರಿಗೆ ಸಿಕ್ಕಿದೆ ಅಂಥವರು ಮತ್ತೆ ಈ ದುಡ್ಡಿಗಾಗಿ ಪರದಾಡಬೇಕಾಗುವುದೇನು ತಂದೆ ಅಂತೂ ನಿನ್ನ ಮೊಂಡು ನೀನು ಬಿಡುವುದಿಲ್ಲ ಕಷ್ಟಪಟ್ಟು ಅನಂತಾಸನನ ಮುಂದೆ ಹರಕೆ ಹೊತ್ತದ್ದೇ ಬಂತು ಪಡೆದ ಮಗನನ್ನು ಉಳಿಸಿಕೊಳ್ಳುವ ಭಾಗ್ಯ ನನ್ನದಾಗಲಿಲ್ಲ ಮಗ ಅಪ್ಪ ನೀನು ಎಲ್ಲರಂತೆಯೇ ಮದುವೆ ಮಾಡಿಕೊಂಡು ಸಂಸಾರಿಯಾಗಿ ಹೆಂಡತಿ ಮಕ್ಕಳನ್ನು ಸಾಕಿ ಸಾಕಿ ಕೊನೆಗೊಂದು ದಿನ ಸಾಯುವ ಹುಂಬ ಮಗನಿಗಾಗಿ ದೇವರ ಮುಂದೆ ಹರಕೆ ಹೊತ್ತಿರ ಅಪ್ಪ ನಿಮ್ಮ ಮಗ ಮಹಾಕಾರ್ಯವೊಂದಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡರೆ ನಿಮಗೆ ಸಂತೋಷ ಆಗೋದಿಲ್ಲವೇ ತಂದೆ ನನ್ನದೇ ತಪ್ಪು ನಾನೇ ಮೊದಲು ಕಾವಿ ತೊಟ್ಟು ತಿರುಗತೊಡಗಿದ್ದರೆ ಈ ಮಾತನ್ನಾಡಲು ನೀನು ಇರುತ್ತಲೇ ಇರಲಿಲ್ಲ ಮಗ ಇಲ್ಲಿ ಯಾರದ್ದೂ ತಪ್ಪು ಇಲ್ಲ ಯಾವ ನಿಯತಿಯ ಮಹಾ ಕಾರ್ಯಕ್ಕಾಗಿ ನಾನು ಆಗಬೇಕಿದೆಯೋ ಅದಕ್ಕಾಗಿಯೇ ನೀವು ಗೃಹಸ್ಥರಾಗಬೇಕಿತ್ತು ಈ ಎರಡೂ ಅಪರಾಧ ನಾನು ಸಂಸಾರಿಯಾಗುವುದು ಮತ್ತು ನೀವು ಆಗುವುದು ಯಾವ ದೇವರು ನಿಮಗೆ ಈ ಮಗನನ್ನು ಕೊಟ್ಟನೋ ಅವನೇ ಈಗ ನನ್ನನ್ನು ಕೈಬೀಸಿ ಕರೆಯುತ್ತಿದ್ದಾನೆ ಬಾ ಬಾ ಎಂದು ತಂದೆ ನಿನ್ನ ಮಾತು ನನಗೆ ಅರ್ಥವಾಗುವುದಿಲ್ಲ ಆಗುವ ಸಂಭವವೂ ಇಲ್ಲ ನಿನ್ನ ಹುಚ್ಚು ಸಾಹಸವಂತೂ ಅದಮ್ಯವಾದದ್ದು ದೇವರೇ ನಿನ್ನನ್ನು ಕಾಪಾಡಬೇಕು ಮಗ ಸಾವಿರಕ್ಕೆ ಒಂದು ಮಾತು ದೇವರಲ್ಲದೆ ಇನ್ನಾರು ಕಾಪಾಡಬೇಕು ಭಗವಂತನ ಬೆಂಬಲ ಇತ್ತು ಎಂದೇ ಹನುಮಂತ ಸಾಗರ ಹಾರಿ ಲಂಕೆಯ ಬೆನ್ನ ಮೇಲೆ ಕಾಲೂರಿದ ಭಗವಂತನ ಬೆಂಬಲ ಇತ್ತು ಎಂದೇ ಭೀಮಸೇನ ಕೌರವ ಸೇನೆಯನ್ನು ಸದೆಬಡಿದ ಭಯಬೇಡ ಭಗವಂತನ ರಕ್ಷೆ ಈ ನಿಮ್ಮ ಮಗನನ್ನು ಮುನ್ನಡೆಸುತ್ತದೆ ಅಪ್ಪ ಆಶೀರ್ವಾದ ಮಾಡಿ ತಂದೆ ಆ ಅನಂತಾಸನೇ ನಿನಗೆ ಸದ್ಬುದ್ಧಿಯನ್ನು ಕರುಣಿಸಲಿ ನಿವೇದಕ ವಾಸುದೇವ ಮನೆಯಿಂದ ಹೊರಟು ಬರುತ್ತಿದ್ದಾನೆ ಹೊರಗೆ ತಂದೆ ಮಕ್ಕಳ ಸಂವಾದವನ್ನು ಮರೆಯಲ್ಲಿ ಕೇಳಿದ ವಾಸುದೇವನ ಅಕ್ಕ ಕಲ್ಯಾಣಿ ದಾರಿಗೆ ಅಡ್ಡ ನಿಂತು ತಮ್ಮನ ಮನವೊಲಿಸತೊಡಗಿದ್ದಾಳೆ ಬಾಲ್ಯದ ಆಟದ ಸಂಗಾತಿ ಆಗಿದ್ದ ತನ್ನ ನೆಚ್ಚಿನ ತಮ್ಮ ತಮ್ಮಿಂದ ದೂರವಾಗುವ ಸುದ್ದಿಯಿಂದ ಅವಳಿಗೂ ಆಘಾತವಾಗಿದೆ ಕಲ್ಯಾಣಿ ವಾಸು ವಾಸು ನಿಲು ತಾಯಿ ತಂದೆಯರನ್ನು ಬಲವಂತದಿಂದ ಒಪ್ಪಿಸಿದೆ ಮುಗಿದು ಹೋಯ್ತೆ ಈ ನಿನ್ನ ಅಕ್ಕನನ್ನು ನೀನು ಅಷ್ಟು ಸುಲಭದಲ್ಲಿ ಮೋಸಗೊಳಿಸಲಾರೆ ನಾನು ಬಿಡಬೇಕಲ್ಲ ನಿನ್ನನ್ನು ಸಂನ್ಯಾಸಿಯಾಗಲು ವಾಸುದೇವ ಅಂದರೆ ನೀನು ಏನು ಮಾಡುವವಳು ಕಲ್ಯಾಣಿ ವಾಸು ನೀನು ಅಷ್ಟು ಬೇಗ ಮರೆತು ಬಿಟ್ಟಿಯ ನನ್ನನ್ನು ವಾಸುದೇವ ಖಂಡಿತ ಇಲ್ಲ ತಮ್ಮನೆಗೆ ಹುರುಳಿ ತಿನ್ನಿಸಿದ ಅಕ್ಕನಲ್ವೇ ನೀನು ನಿನ್ನನ್ನು ಮರೆಯುವುದಾದರೂ ಹೇಗೆ ನಾನು ಅಷ್ಟು ಕೃತಜ್ಞನೆಂದು ತಿಳಿದೆ ಅಕ್ಕ ಕಲ್ಯಾಣಿ ನಿನ್ನ ವಿನೋದ ಸಾಕು ನಿಜ ಹೇಳು ನೀನು ಸನ್ಯಾಸಿಯಾಗುವುದು ಖಂಡಿತವೇ ವಾಸುದೇವ ಇನ್ನೂ ಸಂಶಯವೇ ಕಲ್ಯಾಣಿ ಏಕೆ ಹೀಗೆ ಮಾಡಿದೆ ವಾಸು ವಾಸುದೇವ ಹೀಗೆ ಅಂದರೆ ಹೇಗೆ ಕಲ್ಯಾಣಿ ನಮ್ಮನ್ನೆಲ್ಲ ಬಿಟ್ಟು ಒಮ್ಮಿಂದೊಮ್ಮೆಲೆ ಸಂನ್ಯಾಸ ಗಿನ್ಯಾಸ ಎಂದೆಲ್ಲ ವಾಸುದೇವ ಅಕ್ಕ ನಾನು ಇದನ್ನು ಹೇಗೆ ತಿಳಿ ಹೇಳಲಿ ಇದು ನಿನಗೆ ಅರ್ಥವಾಗದ ಮಾತು ಬಿಟ್ಟು ಬಿಡು ಅದನ್ನು ಕಲ್ಯಾಣಿ ಉಫ್ ಅಕ್ಕನಿಗಿಂತಲೂ ತನಗೇ ಹೆಚ್ಚು ತಿಳಿದಿದೆ ಎಂದು ಜಂಬ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡು ನೀನು ಸನ್ಯಾಸಿ ಆಗಕೂಡದು ವಾಸುದೇವ ಆ ಮಾತು ಬಿಟ್ಟುಬಿಡು ನನ್ನ ಹುಟ್ಟಿನೊಡನೆಯೇ ನಿರ್ಣಯವಾದ ಸಂಗತಿ ಇದು ಕಲ್ಯಾಣಿ ಅಂದರೆ ಇದರಲ್ಲಿ ಬದಲಾವಣೆ ಸಾಧ್ಯವೇ ಇಲ್ಲ ವಾಸುದೇವ ಭಗವಂತನ ನಿಯತಿ ಬದಲಾಗುವುದುಂಟೆ ಕಲ್ಯಾಣಿ ಯೋಚನೆಗೀಡಾದವರಂತೆ ವಾಸು ನಾನೊಂದು ಪ್ರಶ್ನೆ ಕೇಳುತ್ತೇನೆ ನಿಜ ಹೇಳ್ತೀಯಾ ವಾಸುದೇವ ನನಗೆ ಸುಳ್ಳು ಹೇಳಿಯೇ ಗೊತ್ತಿಲ್ಲ ಅಕ್ಕ ಕಲ್ಯಾಣಿ ವಾಸು ಸತ್ಯ ಹೇಳು ನೀನು ಯಾರು ವಾಸುದೇವ ನಾನು ನಾನು ನಿನ್ನ ತಮ್ಮ ಕಲ್ಯಾಣಿ ವಾಸು ಹಾಸ್ಯ ಮಾಡಬೇಡ ಬಾಲ್ಯದಿಂದಲೂ ನೀನೊಂದು ವಿಚಿತ್ರ ವ್ಯಕ್ತಿ ಅಪ್ಪನೂ ಆಗಾಗ ಅನ್ನುವುದುಂಟು ಎಲ್ಲರಂತಲ್ಲ ಈ ಹುಡುಗ ಎಂದು ನಮ್ಮ ಬಳಿಯಿದ್ದು ನೀನು ನಮಗೆ ಎಟುಕದ ವಸ್ತುವಾಗಿಯೇ ಉಳಿದಿರುವೆ ತಮ್ಮ ಹೆಣ್ತನದ ಚಾಪಲ ನಿನ್ನ ದಮ್ಮಯ್ಯ ಹೇಳಲಾರೆಯ ನನಗೆ ನೀನು ಯಾರೆಂದು ವಾಸುದೇವ ನಾನು ಯಾರು ನಿನ್ ನನ್ನ ಪ್ರೀತಿಯ ಅಕ್ಕನ ಜೀವದ ಉಸಿರು ಕಲ್ಯಾಣಿ ಥೂ ಇಂಥ ಸಮಯದಲ್ಲೂ ನಿನಗೆ ವಿನೋದವೇ ವಾಸುದೇವ ಅಕ್ಕ ವಿನೋದಕ್ಕಾದರೂ ನಾನು ಸುಳ್ಳಾಡುವುದಿಲ್ಲ ಆ ಮಾತು ಇರಲಿ ಮುಂದೊಂದು ದಿನ ನಿನಗೆ ಎಲ್ಲವೂ ವಿದಿತವಾಗುತ್ತದೆ ಈಗ ನನ್ನನ್ನು ಕಳಿಸಿಕೊಡು ಎಲ್ಲಿ ತಲೆಮುಟ್ಟಿ ಆಶೀರ್ವದಿಸು ಈ ತಮ್ಮನಿಗೆ ಕಲ್ಯಾಣಿ ನೀನು ಎಂದೆಂದಿಗೂ ನನ್ನ ತಮ್ಮನಾಗಿಯೇ ಇರು ವಾಸುದೇವ ನಾನು ಎಲ್ಲರಿಗೂ ತಮ್ಮವನಾಗಿಯೇ ಇದ್ದೇನೆ ಅಂಕ ಎರಡು ನಿವೇದಕ ತಾಯಿ ತಂದೆಯರ ಅನುಮತಿ ಪಡೆದು ವಾಸುದೇವ ಪೂರ್ಣ ಪ್ರಜ್ಞನಾಗಿದ್ದಾನೆ ಆನಂದ ತೀರ್ಥನಾಗಿದ್ದಾನೆ ಅಚ್ಚುತ ಪ್ರಜ್ಞರು ಇಂಥ ಶಿಷ್ಯನನ್ನು ಪಡೆದ ಸಾರ್ಥಕ್ಯದಲ್ಲಿ ಮೈಮರೆತಿದ್ದಾಗ ಆನಂದ ತೀರ್ಥರು ತೀರ್ಥಯಾತ್ರೆಗಾಗಿ ಅನುಮತಿ ಕೇಳುತ್ತಿದ್ದಾರೆ ಶಿಷ್ಯನ ವಿರಹ ಸಹಿಸಲಾರದ ಗುರು ಯಾತ್ರೆಗೆ ಅನುಮತಿ ವಿರೋಧಿಸುತ್ತಿದ್ದಾರೆ ಇದು ಗುರು ಶಿಷ್ಯರ ಅದ್ಭುತ ಸಂವಾದ ನಡೆದಿದೆ ಅಚ್ಚುತ ಪ್ರಜ್ಞ ಆನಂದ ತೀರ್ಥ ಆಶ್ರಮ ಸ್ವೀಕರಿಸಿ ಇನ್ನೂ ತಿಂಗಳು ಪೂರ್ತಿ ಕಳೆದಿಲ್ಲ ಇಷ್ಟರಲ್ಲೇ ತೀರ್ಥಯಾತ್ರೆಯ ಮಾತನ್ನಾಡುತ್ತಿರುವೆಯಲ್ಲ ನೀನಿನ್ನು ಈ ಹನ್ನೆರಡು ತುಂಬದ ಹಸುಳೆ ನಿನ್ನನ್ನು ಬದರಿಯ ಓಮ ಕುಂಕಂದರಕ್ಕೆ ಕಳಿಸಲು ನನ್ನ ಮನ ಒಪ್ಪದು ಆನಂದ ತೀರ್ಥ ಆಚಾರ್ಯ ಒಂದು ಕಡೆ ಮನೆ ಮಾಡಿ ನೆಲೆಸಿರುವುದು ಸಂಸಾರಿ ಧರ್ಮ ಎತ್ರ ಸಾಯಂ ಗೃಹೋ ಮುನಿಹಿ ಎಲ್ಲಿ ಕತ್ತಲಾಯಿತೋ ಅಲ್ಲಿ ನಮ್ಮ ಬಿಡಾರ ತಿರಿದುಂಬುವ ನಾಡಾಡಿಗಳು ನಾವು ಅಚ್ಯುತ ಪ್ರಜ್ಞ ಅದು ಸತ್ಯಯುಗದ ಮಾತಾಯಿತು ಕಲಿಯುಗದಲ್ಲಿ ಇದು ಅಸಾಧ್ಯ ಮಗು ಮಠದಲ್ಲಿ ಸಾಕಷ್ಟು ಸಂಪತ್ತಿ ಇದೆ ಗುರುಪೀಠ ತಿರಿದುಣ್ಣುವ ಪ್ರಸಂಗ ಬರೆದಿರಲಿ ಎಂದು ಶಿಷ್ಯರೇ ಕೊಟ್ಟಿರುವ ಭಿಕ್ಷೆ ಇದು ಇದನ್ನು ವಿನಿಯೋಗಿಸಿ ಧರ್ಮ ಪ್ರಚಾರ ಮಾಡುವುದರಲ್ಲಿ ತಪ್ಪಿಲ್ಲ ಆನಂದ ತೀರ್ಥ ಗುರು ಯಾವ ಅನ್ಯಾಯವನ್ನು ತಾರ್ಕಿಕವಾಗಿ ಸಮರ್ಥಿಸಲು ಬರುತ್ತದೆ ಪ್ರತಿಯೊಬ್ಬ ಪಾತಿಕೆಯ ಬಳಿಯೂ ತನ್ನ ತಪ್ಪಿಗೊಂದು ಸಮರ್ಥನೆ ಇರುತ್ತದೆ ಆದರೆ ನಾವು ಸರ್ವತ್ಯಾಗವನ್ನು ಸಂಕಲ್ಪಿಸಿದ್ದಾಗಿದೆ ಮಠದ ಅಧಿಕಾರ ನನ್ನಿಂದ ಮೊದಲೇ ನಿಮ್ಮಿಂದ ದೀಕ್ಷೆ ಪಡೆದ ಹಿರಿಯ ಯತಿಗಳಾದ ಲಿಖುಚ ಯೋಗಿಗಳಿಗೇ ಇರಲಿ ನನಗೆ ನೀವು ಕೊಡಬಹುದಾದ ದೊಡ್ಡ ಸಂಪತ್ತು ಎಂದರೆ ಒಂದು ಭಿಕ್ಷಾ ಪಾತ್ರೆ ಮಾತ್ರ ಅಚ್ಚುತ ಪ್ರಜ್ಞ ನಿನ್ನ ವಿಷಯದಲ್ಲಿ ನನಗೆ ತುಂಬ ಭರವಸೆ ಎಂದೇ ನಿನಗಾಗಿ ನನ್ನ ಆತ್ಮ ಕಾತರಿಸುತ್ತದೆ ನಿನ್ನನ್ನು ಬಳಿಯಲ್ಲಿ ಬಂಧಿಸಿಟ್ಟುಕೊಳ್ಳಬೇಕು ಎಂದು ಬಯಸುತ್ತದೆ ನೀನು ನನ್ನ ಕಣ್ಮುಂದೆ ಇದ್ದರೆ ಸಾಕು ನನಗೆ ಇನ್ನೇನೂ ಬೇಕಾಗಿಲ್ಲ ಆನಂದ ತೀರ್ಥ ಓ ಯಾವುದಕ್ಕಾಗಿ ನಾನು ಸಂಸಾರ ತ್ಯಾಗಿ ಮಾಡಿದೆನೋ ಅದೇ ಈಗ ಸಂನ್ಯಾಸದ ರೂಪದಲ್ಲಿ ನನ್ನನ್ನು ಕಾಡುತ್ತಿದೆಯಲ್ಲ ಭಗವಾನ್ ಏಕೆ ಹೀಗೆ ನನ್ನನ್ನು ಪದೇ ಪದೇ ಪರೀಕ್ಷಿಸುತ್ತಿರುವಿರಿ ಅಚ್ಚುತ ಪ್ರಜ್ಞಾ ನಿನ್ನ ಒಗಟು ಮಾತು ನನಗೆ ಅರ್ಥವಾಗುವುದಿಲ್ಲ ನಿನ್ನ ಆಶಯವಾದರೂ ಏನು ಆನಂದ ತೀರ್ಥ ನಾನು ಸನ್ಯಾಸಿಯಾಗುವ ಮುನ್ನ ನನ್ನ ತಂದೆಯೂ ಇದೇ ಮಾತನಾಡಿದರು ಆದರೆ ಅವರ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ನೀವು ನೀವು ಈ ತನ್ ಮಾತನಾಡುವುದೇ ತಂದೆ ಮಗನಿಗಾಗಿ ಕಾತರಿಸುವುದು ಬೇರೆ ಅಲ್ಲ ಗುರು ಶಿಷ್ಯನಾಗಿ ಕಾತರಿಸುವುದು ಬೇರೆ ಅಲ್ಲ ನಮ್ಮ ಕಾತರ ಭಗವಂತನಿಗಾಗಿ ಮಾತ್ರ ಮೀಸಲಿರಬೇಕು ಅಲ್ಲವೇ ಗುರು ಅಚ್ಯುತ ಪ್ರಜ್ಞಾ ಅಂಥ ಭಗವತ್ ಪ್ರಜ್ಞೆ ನನ್ನಲ್ಲಿ ಇನ್ನೂ ಬೇರೂರಿಲ್ಲ ಎಂದೇ ನಾನು ನಿನ್ನನ್ನು ಬಿಟ್ಟಿರಲು ಬಯಸುವುದಿಲ್ಲ ನೀನು ನನ್ನ ಬಳಿ ಇದ್ದೆ ಎಂದರೆ ನನಗೆ ಎಲ್ಲಿಲ್ಲದ ಧೈರ್ಯ ಬರುತ್ತದೆ ವಿಶ್ವವನ್ನೇ ಗೆದೆಯಬಲ್ಲೆ ಎನ್ನುವ ಧೈರ್ಯ ನೀನು ದೂರ ಸರಿದೆ ಎಂದರೆ ನಾನು ಮತ್ತೆ ಪ್ರಾಪಂಚಿಕನಾಗಿ ಬಿಡುತ್ತೇನೆ ಆಗ ನನಗೆ ತಿಳಿಯುತ್ತದೆ ನಾನು ಅಚ್ಯುತ ಪ್ರಜ್ಞ ಈ ಮಠದ ಸ್ವಾಮಿ ದೊಡ್ಡ ಶಿಷ್ಯ ವೃಂದವನ್ನು ಕಟ್ಟಿಕೊಂಡ ಜವಾಬ್ದಾರಿಕೆಯ ಪೀಠದ ಗುರು ಆನಂದ ತೀರ್ಥ ನಾನು ಎಲ್ಲಿ ಹೋಗುತ್ತಿದ್ದೇನೆ ನೀವು ಉಸಿರಾಡಿದಾಗೆಲ್ಲ ನಿಮ್ಮ ಬಳಿಯೇ ಇದ್ದೇನೆ ನಿಮ್ಮ ಚೇತನ ದೊಡ್ಡದು ನಾನು ನಿಮಿತ್ತ ಮಾತ್ರ ಅಚ್ಚ್ಯುತ ಪ್ರಜ್ಞ ನೀನು ಎಂಥ ಅಮೂಲ್ಯ ಸಂಪತ್ತು ಎಂದು ನಿನಗಿಂತಲೂ ಹೆಚ್ಚು ನನಗೆ ತಿಳಿದಿದೆ ಆನಂದ ತೀರ್ಥ ಭಗವಂತನ ಹಿರಿಮೆಯ ಮುಂದೆ ನಾವು ಒಂದು ಪರಮಾಣು ಕೂಡ ಅಲ್ಲ ಅಚ್ಚುತ ಪ್ರಜ್ಞ ಮಗು ನಿನ್ನಿಂದ ಇಂಥ ಮಾತುಗಳನ್ನು ಕೇಳುತ್ತಿರುವುದಕ್ಕಾಗಿಯಾದರೂ ನನಗೆ ಒಂದೊಂದಿಷ್ಟು ಆಯಸ್ಸು ಕೊಡು ಎಂದು ದೇವರಲ್ಲಿ ಬೇಡುತ್ತಿದ್ದೇನೆ ನಿನ್ನಿಂದಾಗಿ ನನಗೆ ಈ ಜೀವನದಲ್ಲಿ ಮತ್ತೆ ಶ್ರದ್ಧೆ ಮೂಡಿದೆ ಭರವಸೆ ಬಂದಿದೆ ನಿನ್ನಂಥವರನ್ನು ಕಂಡ ಮೇಲೂ ನಾನು ಈ ಬಾಳು ಬರಿಯ ಮಾಯೆ ಮಿಥ್ಯೆ ಎಂದು ಹೇಳಲಾರೆ ಆನಂದ ತೀರ್ಥ ಧನ್ಯ ನಿಮ್ಮಂತೆ ನಮ್ಮ ದೇಶದ ಜನವೆಲ್ಲ ಕಣ್ಣು ತೆರೆದು ನಿಂತಾಗ ನಾನು ಬಂದದ್ದು ಸಾರ್ಥಕವಾಗುತ್ತದೆ ಈ ಜಗತ್ತು ಈ ಅಹಂ ಎನ್ನುವುದು ಭ್ರಾಂತಿ ಎಂದು ತಿಳಿಯುವಷ್ಟು ಕಾಲವು ಈ ಭ್ರಾಂತಿಯ ಸುಳಿಯಿಂದ ಬಿಡುಗಡೆಯಿಲ್ಲ ಅದು ವಾಸ್ತವವೆಂದು ಅರಿವಾದಾಗ ಮಾತ್ರವೇ ನಾವು ಅದನ್ನು ಹತ್ತಿಕ್ಕಬಲ್ಲೆವು ಸುಖ ಮಾಯೆ ಎಂದು ವಿರಕ್ತಿ ಬಂದ ಹಾಗೆ ದುಃಖವೂ ಮಾಯೆ ಎಂದು ಆಸಕ್ತಿಯೂ ಬರಬಹುದು ಈ ಪಲಾಯನವಾದದಿಂದ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಬರುವುದಿಲ್ಲ ಅಚ್ಯುತ ಪ್ರಜ್ಞ ನೀನು ಬಾಯಿ ತೆರೆದರೆ ಸಾಕು ಉಪನಿಷತ್ತುಗಳು ಅಲ್ಲಿ ಬಂದು ನಲಿಯುತ್ತವೆ ಅಲ್ಲ ಎಲ್ಲಿಂದ ಪಡೆದ ಮಗು ಈ ಅದ್ಭುತದ ಅರಿವನ್ನು ಹೌದು ಇಂತಹ ಅಮೃತವಾಣಿಯನ್ನು ನಾನೊಬ್ಬನೇ ಸವಿಯ ಬಯಸುವುದು ಸ್ವಾರ್ಥ ಲೋಕದ ಜನವೆಲ್ಲ ನಿನ್ನ ಉಪದೇಶದ ಅಮೃತ ಹೃದಯದಲ್ಲಿ ಮಿಂದು ಪಾವನವಾಗಬೇಕು ನಿನ್ನ ರೂಪಶ್ರೀಯನ್ನು ಕಂಡು ಕೃತಾರ್ಥವಾಗಬೇಕು ಆದರೆ ಆನಂದ ತೀರ್ಥ ಏನು ಗುರು ಆದರೆ ಅಚ್ಯುತ ಪ್ರಜ್ಞ ನನ್ನ ಮೋಹ ಇನ್ನೂ ಕರಗಿಲ್ಲ ಮಗು ನನಗೆ ಇನ್ನೂ ಸಂಶಯ ದೇಶದ ಪಂಡಿತ ದಿಗ್ಧಂತಿಗಳೆಲ್ಲ ಸೇನಾ ಸದ್ದರಾಗಿ ನಿನ್ನೊಡನೆ ಹೋರಾಟಕ್ಕಿಳಿದರೆ ನೀನು ಅವರೊಡನೆ ಅಸಹಾಯವಾಗಿ ಹೋರಬೇಕಲ್ಲ ಎಂದು ಆನಂದ ತೀರ್ಥ ಗುರು ಈ ಪಂಡಿತರ ಮಾತನ್ನು ಹೇಳಲೇಬೇಡಿ ಈ ಮಂದಿಗಾಗಿಯಾದರೂ ನಾನು ಭಾರತದ ಎಲ್ಲೆಡೆಗೂ ತಿರುಗಾಡಬೇಕಾಗಿದೆ ತರ್ಕದ ತಕ್ಕಡಿಯಲ್ಲಿ ದೇವರನ್ನು ತೂಗ ಬರುವುದಿಲ್ಲ ಎನ್ನುವುದನ್ನು ಈ ಜನ ಮರೆತಿದ್ದಾರೆ ಇವರು ದೇವರನ್ನೇ ಮರೆತು ತಮ್ಮ ಪಾಂಡಿತ್ಯದ ತರ್ಕೋನ್ಮಾದಕ್ಕಾಗಿಯೇ ಅಹಂಕಾರದ ಗುಡಿ ಕಟ್ಟಿಸಿ ಪೂಜೆ ಮಾಡಿಕೊಳ್ಳುತ್ತಿದ್ದಾರೆ ಪರಿಸ್ಥಿತಿ ಇಷ್ಟು ಹದಗೆಟ್ಟಿದೆ ಸಾಧನೆಯ ಉಪಾಸನೆಯ ಮಾತನ್ನಾಡಿದರೆ ಈ ಜನ ಇದು ಮೋಸಗಾರಿಕೆ ಎನ್ನುತ್ತಾರೆ ಮೊನ್ನೆ ತಾನೇ ನೋಡಿದ್ರಲ್ಲ ವಾದಿಸಿಂಹ ಬುದ್ಧಿಸಾಗರ ಇವರೆಲ್ಲ ವಾದಿಸಿದ ಬಗೆಯನ್ನು ಭಗವಂತನೇ ಎದುರು ಬಂದು ನಿಂತರೂ ಇದು ಏನೋ ಇಂದ್ರಜಾಲ ದೇವರು ಕಣ್ಣಿಗೆ ಕಾಣಿಸುವುದೆಂದರೇನು ಎಂದು ವಾದಿಸುವಂತವರು ಇವರು ಇಂಥಲ್ಲಿ ತೀರಾ ಸಾತ್ವಿಕವಾದ ಉಪದೇಶವು ವ್ಯರ್ಥವೇ ಮೊದಲು ಕಳೆ ಕೀಳಬೇಕು ಅನಂತರ ಮಾತ್ರವೇ ಹೂವಿನ ಗಿಡವನ್ನು ನೆಡಬಹುದು ತರ್ಕದ ಕಳೆಯನ್ನು ಕಿತ್ತೆಸೆಯುವ ಮುನ್ನ ನಮ್ಮ ಹೃದಯದಲ್ಲಿ ಭಗವತ್ ಪ್ರಜ್ಞೆಯ ಹೂವು ಅರಳುವಂತಿಲ್ಲ ಇದಕ್ಕಾಗಿ ತರ್ಕದ ಅಸ್ತ್ರವನ್ನೇ ಬಳಸಬೇಕಾಗಿದೆ ಕಂಟಕಂ ಕಂಟಕೇನೈವ ಅಂತೆ ನಾನು ಸದ್ಯದ ಔಚಿತ್ಯವನ್ನರಿತು ತರ್ಕದ ಗದೆಯನ್ನು ಬೆನ್ನ ಮೇಲೆ ಹೊತ್ತೇ ಹೊರಟಿದ್ದೇನೆ ಪಾಂಡಿತ್ಯದ ಗರ್ಭ ಭಂಗವಾಗಿ ಅಲ್ಲಿ ಭಗವದ್ಭಕ್ತಿ ಅಂಕರಿಸುವ ತನಕ ನಾನು ಈ ಗದೆಯನ್ನು ಕೆಳಗಿಳಿಸಲಾರೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಬೇಕು ಅಚ್ಯುತ ಪ್ರಜ್ಞ ನಿನ್ನ ಮುಂದೆ ನನಗೆ ಏನಾಡುವುದಕ್ಕೂ ತೋಚದು ಅಹಂಕಾರ ಮಮಕಾರಗಳನ್ನು ಮೀರಿ ಆಧ್ಯಾತ್ಮದ ಬೆಳಕನ್ನು ಬೀರುವ ತೇಜಪುಂಜವಾಗಿ ಬಾಪ್ಪ ಆನಂದ ತೀರ್ಥ ಇಲ್ಲ ಗುರು ನಾನು ಭಗವತ್ ಪ್ರಸಾದಕ್ಕೆ ಪಾತ್ರ ಎನ್ನುವ ಅಹಂಕಾರ ನನಗೆ ಭಗವಂತ ನನ್ನ ಸೊತ್ತು ಎನ್ನುವ ಮಮಕಾರ ನನಗೆ ಈ ಅಹಂಕಾರ ಮಮಕಾರಗಳನ್ನು ಲೋಕದಲ್ಲೆಲ್ಲ ಹಬ್ಬಲು ನಾನು ಹೊರಟಿದ್ದೇನೆ ಈ ಅಹಂ ಮಮತೆಗಳಿಲ್ಲದ ಬದುಕು ಬದುಕೇ ಅಲ್ಲ ಇದು ಹರಸಿ ಕಳಿಸಿರಿ ನಮಸ್ಕರಿಸುತ್ತಿದ್ದೇನೆ ಅಚ್ಯುತ ಪ್ರಜ್ಞಾ ನಾರಾಯಣ ನಾರಾಯಣ ನನ್ನ ಮಾತು ಮೂಕವಾಗಿದೆ ಮಗು ಹೋಗಿ ಬಾ ಪೂರ್ಣಪ್ರಜ್ಞ ದೈವ ಸಂಕೇತವೆಂಬಂತೆ ಈತನಿಗೆ ಈ ಹೆಸರನ್ನಿಟ್ಟೆ ಆದರೆ ಇವನಲ್ಲಿ ಇದು ಸಾರ್ಥಕವಾಯಿತು ಈಗ ಇಷ್ಟು ಸಾಕು ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಎನ್ಮಃ ಶ್ರೀ ಗುರುಭ್ಯುನ್ಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ಪರಮಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪುರಸ್ಕೃತ ಶ್ರೀಯುತ ಡಾಕ್ಟರ್ ಬಂಧಂಜೆ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರು ರಚಿಸಿದ ಆನಂದ ತೀರ್ಥ ಎಂಬ ಒಂದು ರೂಪಕವನ್ನು ಪಠಣ ಮಾಡುತ್ತಿದ್ದೆವು ಈ ಪಟ್ಟಣವನ್ನು ಭಾಗ ಎರಡರಲ್ಲಿ ಮುಂದುವರಿಸೋಣ ಅಂಕ ಮೂರು ನಿವೇದಕ ಆನಂದ ತೀರ್ಥರು ಆಸೇತು ಹಿಮಾಚಲ ಚೈತ್ರ ಯಾತ್ರೆ ಮಾಡಿ ಮಾಡಿದ್ದಾರೆ ಕನ್ಯಾಕುಮಾರಿಯಿಂದ ಹಿಮಗಿರಿಯ ತನಕ ಸೌರಾಷ್ಟ್ರದಿಂದ ವಂಗದ ತನಕ ದೇಶದ ನಾಲ್ಕು ಮೂಲೆಗಳಲ್ಲಿ ಅವರ ಪ್ರವಚನದ ಕೀರ್ತಿ ಹಬ್ಬಿದೆ ಮೂವತ್ತರ ಹರೆಯದ ಆಚಾರ್ಯರ ಆಧ್ಯಾತ್ಮ ಪ್ರತಿಭೆಗಾಗಿ ಅಮಾನುಷ ದೇಹದಾರ್ಢ್ಯಕ್ಕಾಗಿ ಅದ್ಭುತ ಸೌಂದರ್ಯಕ್ಕಾಗಿ ದೇಶದ ಜನ ನೆಬ್ಬೆರಗಾಗಿದ್ದಾರೆ ಅವರ ಶಿಷ್ಯರಿಂದ ಬೆಳೆಯುತ್ತಿದೆ ಆಚಾರ್ಯರ ಕೀರ್ತಿಯನ್ನು ಕೇಳಿದ ಜಯಸಿಂಹ ಭೂಪ ಅವರನ್ನು ರಾಜಮರ್ಯಾದೆಯಿಂದ ಆಸ್ಥಾನಕ್ಕೆ ಆಹ್ವಾನಿಸಿದ್ದಾನೆ ಪರಿವಾರದ ಶಿಷ್ಯರಿಂದ ಸಂಭ್ರಮದಿಂದ ಭಜನೆ ಮಾಡುತ್ತಾ ಮುಂದೆ ನಡೆದಿದೆ ಆನಂದ ಮೂಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ ಸುಂದರಿ ಮಂದಿರ கோவிந்த வந்தே ஆனந்த தீர்த்த பரானந்த வரதா சந்திர நந்த காவந்தே ஆனந்த தீர்த்த பரானந்த வரதா சந்திரசுரேந்திர சுவந்த வந்தே ஆனந்தீர சுவந்த வந்தே ஆனந்தீர

ஆனந்த தீர்த்த பரானந்த வரதாய் மந்தாரசியந்தித மந்திரா வந்தே ஆனந்த தீர்த்த பரானந்த ಆನಂದ್ರ ಚಂದ್ರಿಕಾಸ ಆನಂದ ತೀರ್ಥ ಪರಾನಂದ ವರದ ರಾಜದೂತ ಸಾವಧಾನ ಸಾವಧಾನ ಮಹಾರಾಜ ಜಯಸಿಂಹ ಒಡೆಯರು ಎದ್ದು ನಿಂತು ಈಗ ಯತಿವರೆಣ್ಯರನ್ನು ಸ್ವಾಗತಿಸುತ್ತಿದ್ದಾರೆ ದೇಶದ ಮಹಾ ವಿದ್ವಾಂಸರಾದ ಸರ್ವತಂತ್ರ ಸ್ವತಂತ್ರ ಕವಿಕುಲ ತಿಲಕ ಶ್ರೀ ಆಚಾರ್ಯ ತ್ರಿವಿಕ್ರಮ ಪಂಡಿತರನ್ನು ವಾದದಲ್ಲಿ ಗೆದ್ದು ಶಿಷ್ಯತ್ವದ ದೀಕ್ಷೆಯನ್ನು ಕರುಣಿಸಿದ ಲೋಕಗುರು ಆನಂದ ತೀರ್ಥ ಭಗವತ್ಪಾದರು ಮಹಾಪ್ರಭುಗಳ ರಾಜಸತ್ಕಾರವನ್ನು ಸ್ವೀಕರಿಸಲು ವಿಜಯ ಮಾಡಿದ್ದಾರೆ ಈಗ ಮಹಾರಾಜರು ಗುರುಗಳ ಕಾಲಿಗೆರಗಿ ಪಾದ ಪ್ರಕ್ಷಾಲಾನೋದಕವನ್ನು ತಲೆಗೆ ಪ್ರೋಕ್ಷಿಸಿಕೊಂಡು ಭಗವತ್ಪಾದರನ್ನು ಸ್ವಾಗತಿಸುತ್ತಿದ್ದಾರೆ ಭಗವತ್ಪಾದರು ಮಹಾಪ್ರಭುಗಳನ್ನು ಮೇಲುನಗೆಯಿಂದ ಅನುಗ್ರಹಿಸಿ ಸಭೆಗೆ ಚಿತ್ತೈಸುತ್ತಿದ್ದಾರೆ ಈಗ ಆಚಾರ್ಯ ತ್ರಿವಿಕ್ರಮ ಪಂಡಿತರು ಭಗವತ್ಪಾದರನ್ನು ಅಭಿನಂದಿಸುತ್ತಿದ್ದಾರೆ ತ್ರಿವಿಕ್ರಮ ಪಂಡಿತ ಸ್ವಸುಂದರಿ ಭುಜಲತಾ ಪರಿರಂಬಣಿ ದೋಹು ಪೌರಂದರೀ ಭವತಿ ಯ ಭಜತಾಂಬುಜಿಷ್ಯ ತಂಭುಜಿಷ್ಯಾ ಆನಂದತೀರ್ಥ ಭಗವತ್ ಪದ ಪದ್ಮೇಣು ಸ್ವಾನಂದದೋ ತೇ ಜಯ ಸಿಂಹಭೂಪ ಆನಂದತೀರ್ಥರಿಗೆ ನಮೋ ನಮೋ ತ್ರಿಭುವನ ಗುರುಗಳಿಗೆ ನಮೋ ನಮೋ ಸರ್ವಜ್ಞ ಸೂರ್ಯನಿಗೆ ನಮೋ ನಮೋ ರಾಜನ್ ಯಾರ ಪಾದಪದ್ಮದ ಪರಿಚರ್ಯೆಯ ಮುಂದೆ ದೇವೇಂದ್ರನ ಅಪ್ಸರೆಯರ ಆಮೋದವು ತೀರಾ ತುಚ್ಛವೋ ಅಂಥ ಗುರುಚರಣಗಳಿಗೆ ಪೂಜೆ ಸಲ್ಲಿಸಿ ಕೃತಾರ್ಥನಾಗು ನಾನು ನಾನಾ ದೇಶದ ಜ್ಞಾನಿಗಳನ್ನು ಕಂಡದ್ದುಂಟು ಆದರೆ ಇಂಥ ತಿಳಿವಿನ ಸಾಗರವನ್ನು ಮಾತ್ರ ಕಂಡಿಲ್ಲ ಅಸ್ಖಲಿತವಾದ ವಾಣಿ ಬಾಯಿಂದ ಹೊಮ್ಮಿತು ಎಂದರೆ ಶ್ರುತಿ ಪುರಾಣಗಳು ಕಣ್ಮುಂದೆ ಕುಣಿಯುತ್ತವೆ ಆಹಾ ಏನು ಪ್ರತಿಭೆ ಇದು ಈ ಪ್ರವಚನದ ಅಮೃತ ಸಾಗರದಲ್ಲಿ ಮಿಂದವನಿಗೆ ಬೇರೆ ಸುಖವೆಲ್ಲ ಕ್ಷುಲ್ಲಕವೆನಿಸುವುದು ಈ ಮಂದಹಾಸದಲ್ಲೇ ಪ್ರಪಂಚದ ಸಂಶಯಗಳಿಗೆಲ್ಲ ಉತ್ತರ ಅಡಗಿದೆ ನಾನು ಸಾರುತ್ತಿದ್ದೇನೆ ಇದು ಮನುಷ್ಯ ದುರ್ಲಭವಾದ ಜ್ಞಾನಸಾಗರ ಭಗವಂತನ ಕರುಣೆಯು ನಮ್ಮ ಮೇಲೆ ಅಪಾರವಾಗಿದೆ ಎಂತಲೇ ಈ ಅವತಾರ ಪುರುಷನನ್ನು ಕಾಣುವ ಭಾಗ್ಯ ನಮಗೆ ಲಭಿಸಿದೆ ಮಹಾರಾಜ ಭಾರತದ ಇತಿಹಾಸದಲ್ಲಿ ನಿನ್ನಂಥ ಭಾಗ್ಯಶಾಲಿ ನೀನೊಬ್ಬನೇ ಬಾರಾಜನ್ ಲೋಕಗುರುವಿನ ಬಳಿ ಆಶೀರ್ವಾದ ಪಡೆ ಜಯಸಿಂಹ ಭಗವತ್ಪಾದ್ರೆ ನಮ್ಮ ನಾಡಿನ ನೆಲದ ಮಣ್ಣು ಮಾಡಿದ ಪುಣ್ಯ ಅಂಥದು ನಿಮ್ಮಂಥವರು ಅದರ ಮೇಲೆ ನಡೆದು ಬಂದಿರಿ ನಮ್ಮ ಪ್ರಜಾವರ್ಗದ ತಪದ ಫಲ ಪಕ್ವವಾಯಿತು ನಿಮ್ಮನ್ನು ಕಾಣುವ ಭಾಗ್ಯ ಈ ಕಣ್ಣುಗಳಿಗೆ ಬಂತು ಸಂನ್ಯಾಸಕ್ಕೂ ಮಾಸದ ಈ ಪುರುಷ ಸೌಂದರ್ಯವನ್ನು ಕಂಡಾಗಲೇ ನನಗೆ ನಿಶ್ಚಯವಾಗಿದೆ ಇದು ಭೂತಲದ ಸೌಂದರ್ಯ ಸೀಮೆಯನ್ನು ದಾಟಿ ನಿಂತ ದೈವೀ ರೂಪಶ್ರೀ ತಮ್ಮಲ್ಲಿ ಎಲ್ಲವೂ ಅಮಾನುಷ್ಯವೇ ಎಂದು ಕೇಳಿದ್ದೇನೆ ತುಂಗೆಯ ತಡಿಯಲ್ಲಿ ತಾವು ಸಂಚರಿಸುತ್ತಿದ್ದಾಗ ನೂರಾರು ಜನರು ಸಾಗಿಸಲಾಗದೆ ಕೈಬಿಟ್ಟಿದ್ದ ಭಾರೀ ಗಾತ್ರದ ಬಂಡೆಯೊಂದನ್ನು ಲೀಲೆಯಿಂದ ಎನ್ನುವಂತೆ ಒಂದೇ ಕೈಯಲ್ಲಿ ಎತ್ತಿ ನದಿಗೆ ಅಡ್ಡವಾಗಿ ಇಟ್ಟಿದ್ದಿರಂತೆ ಈ ಶಿಲೆಯ ಸೇತುವೆ ತಮ್ಮ ಕೀರ್ತಿಗೊಂದು ಶಿಲಾ ಉಳಿಯುತ್ತದೆ ಏನು ಭೀಮಸೇನೇ ಕಾವಿ ತೊಟ್ಟು ಬಂದನೆ ಎಂದು ನಾವು ದಿಗಿಲಾಗಿದ್ದೇವೆ ತೀರ್ಥ ರಾಜನ್ ಭಗವಂತನ ಕರುಣೆ ಇತ್ತು ಎಂದರೆ ಯಾವುದೂ ಅಸಾಧ್ಯ ಅಲ್ಲ ಹಿಮಾಲಯವನ್ನು ಎತ್ತಿ ಎಸೆಯಬಹುದು ಭಗವಂತನ ಹಸಾದ ಇಲ್ಲವಾದಾಗ ಹುಲ್ಲು ಗರಿಯನ್ನಾದರೂ ಎತ್ತಬಲ್ಲೆ ಎನ್ನುವ ಎದಗಾರಿಕೆ ಯಾರಿಗಿದೆ ನಾವು ನಿಮಿತ್ತ ಮಾತ್ರರು ರಾಜನ್ ಇಂತಹ ಪವಾಡಗಳಿಂದ ವಿಸ್ಮಿತರಾಗಿ ನೀವೆಲ್ಲ ನಮ್ಮ ಬಳಿ ಬಂದರೆ ನಮಗೆ ಆನಂದವಾಗುವುದಿಲ್ಲ ಇದು ಒಂದು ಸಂಕೇತ ರಾಜನ್ ಸಂಕೇತ ಸಂಸಾರದ ಕಡಲನ್ನು ದಾಟುವ ಸೇತುವೆಯನ್ನು ತೋರುವುದು ನಮ್ಮ ಉದ್ದೇಶ ಇದನ್ನು ಬಯಸಿ ನಮ್ಮ ಬಳಿ ಬಂದಿರ ನಾವು ಎಲ್ಲಿಲ್ಲದ ಸಂತೋಷದಲ್ಲಿ ಮುಳುಗಿಬಿಡುತ್ತೇವೆ ಜಯಸಿಂಹ ಪೂಜ್ಯರೆ ತಮ್ಮ ಪ್ರಜ್ಞಾನದ ಪ್ರಕಾರ ಪ್ರತಿಭೆಯ ಮುಂದೆ ಕಣ್ತೆರೆದು ನಿಲ್ಲುವ ಅರ್ಹತೆಯೂ ನಮಗಿಲ್ಲ ಆದರೆ ತಮ್ಮ ಉಪದೇಶವಾಣಿಯ ಬೆಳದಿಂಗಳು ನಮ್ಮ ಮೇಲೆ ಹರಿಯಬೇಕು ಎಂದು ನಾವೆಲ್ಲರೂ ಆತುರರಾಗಿಯೇ ಇಲ್ಲಿ ಸೇರಿದ್ದೇವೆ ಸಾಗರದಲ್ಲಿ ನೀರು ಅನಂತವಾಗಿದೆ ನ ನಮ್ಮ ತಳಿಗೆಯಲ್ಲಿ ತುಂಬುವಷ್ಟು ನಾವು ತುಂಬಿಸಿಕೊಳ್ಳುತ್ತೇವೆ ತೀರ್ಥ ಭಗವಂತನ ಮಹಿಮೆಯನ್ನು ಹಾಡುವುದೇ ನಮ್ಮ ಕೆಲಸ ಅದಕ್ಕಾಗಿ ಯಾವ ಆಹ್ವಾನವೂ ಬೇಕಿಲ್ಲ ಭಗವಂತನ ಆಜ್ಞೆ ಹೊತ್ತು ಬಂದವರು ನಾವು ಭಗವಂತ ಇಂಥ ಕರುಣಾಳು ಅವನ ಮಕ್ಕಳು ದಾರಿ ತಪ್ಪಿದಾಗ ಅವನ ಯೋಗ ನಿದ್ರೆ ಕೂಡ ಭಂಗವಾಗಿ ಬಿಡುತ್ತದೆ ಭಗವಂತನೊಬ್ಬನೇ ವಿಜ್ಞಾನ ಭಾಸ್ಕರ ಈ ಲೋಕದ ಬೆಳಕೆಲ್ಲ ಹುಳದ ಮಿನುಗು ಇತ್ತ ಬೆಳಗುವುದೂ ಇಲ್ಲ ಅತ್ತ ಸುಡುವುದೂ ಇಲ್ಲ ಈ ಸೂರ್ಯ ಮತ್ತು ಈ ಜಗತ್ತಿನ ನಡುವೆ ಕಾರ್ಗಾಲದ ಮೋಡ ಬಿಟ್ಟಿದೆ ಈ ಮೋಡವನ್ನು ಸರಿಸುವುದಕ್ಕಾಗಿ ಬೀಸುವ ಗಾಳಿ ನಾವು ಗಾಳಿ ಬೀಸಿತು ಮೋಡ ಸರಿಯಿತು ಎಂದರೆ ಮತ್ತೆ ಸೂರ್ಯ ದರ್ಶನಕ್ಕೆ ಬೇರೆ ಹಣತೆ ಹಚ್ಚುವ ಮೂರ್ಖತನವನ್ನು ಯಾರೂ ಮಾಡುವುದಿಲ್ಲ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಮಣ್ಣು ಕವಿದ ಬಂಗಾರದ ಗಟ್ಟಿ ಮನೆಯಲ್ಲಿ ಇದ್ದು ಅದನ್ನು ಮಣ್ಣಿನ ಮುದ್ದೆ ಎಂದೇ ಭ್ರಮಿಸಿದ ಜನ ತಾವು ದರಿದ್ರರು ಎಂದು ಹಲಬುತ್ತಾರೆ ಲೋಕದ ಪಾಡು ಇದು ಭಗವಂತನೆಂಬ ನಿಧಿ ಅವರ ಬಳಿಯಲ್ಲೇ ಇದ್ದು ತಾವು ನಿತ್ಯ ದರಿದ್ರರಂತೆ ಬಾಳುತ್ತಿದ್ದಾರೆ ಮಹಾರಾಜ ಈ ಬಂಗಾರದ ನಾಣ್ಯಗಳ ಕಾಣಿಕೆಯನ್ನು ನಾನು ಮತ್ತೆ ಭಂಡಾರಕ್ಕೆ ಮರಳಿಸುತ್ತಿದ್ದೇನೆ ನನ್ನಂತೆ ಕಾವಿ ತೊಟ್ಟು ತಿರುಗುವವರಿಗೆ ಕಾಮದಷ್ಟೇ ಅರ್ಥವೂ ವ್ಯರ್ಥ ಭಗವಂತನ ಪ್ರೇಮದಿಂದ ಉನ್ಮತ್ತವಾದ ಮನಸ್ಸು ಅಪ್ಪಟ ಬಂಗಾರ ಈ ಬಂಗಾರವನ್ನು ನೀವು ಎಷ್ಟು ಕಾಣಿಕೆ ಇತ್ತರೂ ಈ ಸನ್ಯಾಸಿಗೆ ತೃಪ್ತಿ ಇಲ್ಲ ಏನು ನೀವು ಇಂಥ ಕಾಣಿಕೆಗೆ ಸಿದ್ಧರಿದ್ದೀರಾ ಜಯಸಿಂಹ ಗುರುವರೆಣ್ಯರಿ ನಮ್ಮ ಹೃದಯವನ್ನು ಅಪ್ಪಟ ಚಿನ್ನವಾಗಿಸುವುದು ನಿಮ್ಮ ಕೈಯಲ್ಲಿದೆ ಆ ಕಾಣಿಕೆಯನ್ನು ಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಆನಂದ ತೀರ್ಥ ಪ್ರಜೆಗಳು ತ ನಮ್ಮ ತಮ್ಮ ಕಂದಾಯವನ್ನು ಕೊಡಲು ಮರೆತಾಗ ಬಲಪ್ರಯೋಗವನ್ನಾದರೂ ಮಾಡಿ ಮಹಾರಾಜರು ಅದನ್ನು ಪಡೆಯುತ್ತಾರೆ ಆಧ್ಯಾತ್ಮ ಸಾಮ್ರಾಜ್ಯಕ್ಕೆ ಸಲ್ಲಬೇಕಾದ ಕರವನ್ನು ವಸೂಲಿ ಮಾಡಲೆಂದೇ ಭಗವಂತನ ನಿರ್ದೇಶ ಪಡೆದು ಬಂದವರು ನಾವು ಅದಕ್ಕಾಗಿ ದಂಡಧಾರಣೆ ಮಾಡಿದವರು ಏನು ರಾಜನ್ ನಿಮ್ಮ ಪ್ರಜೆಗಳ ಮೇಲೆ ನಾವು ಇಂಥ ಕರ ಹೇರುವುದು ರಾಜಪೀಠಕ್ಕೆ ಸಮ್ಮತ ತಾನೆ ಜಯಸಿಂಹ ಗುರುವರ್ಯ ಇದು ಇಂಥ ಕಂದಾಯ ಇದನ್ನು ಕೊಟ್ಟಷ್ಟು ಈ ಸಂಪತ್ತು ಹೊರಗೆ ಹರಿದಷ್ಟು ನಾವು ಹೆಚ್ಚು ಸಂಪನ್ನರಾಗುತ್ತೇವೆ ಭಗವನ್ ಪ್ರಜಾವರ್ಗದೊಡನೆ ಈ ಭೃತ್ಯ ತಲೆಬಾಗಿ ಬಿಡುತ್ತಿದ್ದಾನೆ ನಮ್ಮ ಮೇಲೆ ಇಂಥ ಕರ ಹೇರುವ ಅನುಗ್ರಹ ಮಾಡಬೇಕು ಆನಂದ ತೀರ್ಥ ಮಹಾರಾಜ ವಿದರ್ಮೀಯರ ಆಕ್ರಮಣದಿಂದ ನಾವು ದುಃಖಿತರಾಗಿಲ್ಲ ಯಾವುದೇ ಬಾಹ್ಯ ಆಕ್ರಮಣವನ್ನು ಎದುರಿಸುವ ಶಕ್ತಿ ನಮ್ಮ ಧರ್ಮಕ್ಕೆ ಉಂಟು ಆದರೆ ವೈದಿಕ ಧರ್ಮದ ಒಳಗೆಯೇ ಸೇರಿಕೊಂಡು ಅನಿಷ್ಟ ಶಕ್ತಿಗಳು ಕಾಡತೊಡಗಿದಾಗ ಮಾತ್ರ ವೇದ ಧರ್ಮ ಅಸಹಾಯವಾಗಿ ಬಿಡುತ್ತದೆ ಇವು ಎರಡೂ ತಪ್ಪುದಾರಿ ಈಶ್ವರನನ್ನು ನಿರಾಕರಿಸಿ ಜಗತ್ತನ್ನು ಮಾತ್ರ ಒಪ್ಪುವುದು ಮತ್ತು ಜಗತ್ತನ್ನು ನಿರಾಕರಿಸಿ ಈಶ್ವರನನ್ನು ಮಾತ್ರ ಒಪ್ಪುವುದು ಇವು ಎರಡು ನಾಸ್ತಿಕ್ಯದ ಎರಡು ಮುಖಗಳು ವಿಶ್ವವನ್ನೇ ತಿರಸ್ಕರಿಸುವವರಿಗೆ ಭಗವಂತನ ಅಗತ್ಯವೂ ಇರುವುದಿಲ್ಲ ಭಗವಂತನನ್ನೇ ತಿರಸ್ಕರಿಸುವವರಿಗೆ ನಿರಾಕರಿಸುವವರಿಗೆ ವಿಶ್ವದಲ್ಲಿ ಬಾಳುವ ಹಕ್ಕೂ ಇಲ್ಲ ಇದರ ಸಮನ್ವಯ ಆದಾಗ ನಿಜವಾದ ಆಸ್ತಿಕ್ಯದ ಉದಯ ಆಚಾರ್ಯ ತ್ರಿವಿಕ್ರಮ ಪಂಡಿತರು ಈ ಮಾತನ್ನು ಒಪ್ಪಿಕೊಳ್ಳುವುದಕ್ಕಾಗಿ ನಮ್ಮ ಬಳಿ ಹದಿನೈದು ದಿನ ಜಗಳಾಡಿದರು ನಮ್ಮ ಪಂಡಿತರೆಲ್ಲ ಹಾಗೆ ಸತ್ಯಕ್ಕೆ ಬೆನ್ನು ಹಾಕಿ ಕುಳಿತೆ ಶಾಸ್ತ್ರದ ಪುಸ್ತಕ ಬಿಡಿಸುತ್ತಾರೆ ಅದರಿಂದ ಪಂಡಿತರನ್ನು ಒಪ್ಪಿಸುವುದು ಬಹಳ ಕಷ್ಟ ಆಚಾರ್ಯ ತ್ರಿವಿಕ್ರಮ ಪಂಡಿತರು ದೊಡ್ಡ ಪಂಡಿತರು ಅವರು ಇಂಥ ಪಂಡಿತರಿದ್ದಾರೆ ನಾನು ದೇಶವೆಲ್ಲ ಸಂಚರಿಸಿದೆ ಬಹಳಷ್ಟು ಪಂಡಿತರೊಡನೆ ಜಗಳಾಡಿದೆ ಆದರೆ ನನ್ನ ಹೃದಯವನ್ನು ಸೂರೆಗೊಂಡ ಪಂಡಿತರನ್ನು ಕಾಣಬೇಕಾದರೆ ನಾನು ಈ ಕುಂಬಳೆಯ ನೆಲಕ್ಕೆ ಬರಬೇಕಾಯಿತು ನೀವಂತೂ ನಮ್ಮ ಆಚಾರ್ಯರಂತೆ ಜಗಳ ಗಂಟಿಗಳಲ್ಲ ನಮಗೆ ಗೊತ್ತಿದೆ ನೀವು ಈಗಾಗಲೇ ನಮ್ಮ ಆಸ್ತಿಕ್ಯದ ವಿಶ್ಲೇಷಣೆಯನ್ನು ಒಪ್ಪಿಕೊಂಡಿದ್ದೀರಿ ತ್ರಿವಿಕ್ರಮ ಪಂಡಿತ ಮಹಾರಾಜನ ಪ್ರಜಾವರ್ಗದಲ್ಲಿ ಈ ತ್ರಿವಿಕ್ರಮ ಪಂಡಿತನಷ್ಟು ದೊಡ್ಡ ಇವನೊಬ್ಬನೇ ಆದ್ದರಿಂದ ಇವನಿಗೆ ತಮ್ಮ ವಾದವನ್ನು ಒಪ್ಪಿಕೊಳ್ಳಲು ಅರ್ಧ ತಿಂಗಳೇ ಬೇಕಾಯಿತು ಆದರೆ ಈ ಪ್ರಜಾವರ್ಗ ಎಷ್ಟು ಬುದ್ಧಿವಂತವಾಗಿದೆ ಈತನಿಗೆ ಅರ್ಧ ತಿಂಗಳು ಹಿಡಿದದ್ದನ್ನು ಇವರು ಅರ್ಧ ಕ್ಷಣದಲ್ಲೇ ತಿಳಿದುಕೊಂಡು ಬಿಡುತ್ತಾರೆ ಆನಂದ ತೀರ್ಥ ಯಾರು ತಮಗೆ ತಿಳಿದಿಲ್ಲ ಎಂದು ತಿಳಿದಿದ್ದಾರೆ ಅವರು ನಿಜವಾಗಿ ತಿಳಿದವರು ಯಾರು ತಮಗೆ ಎಲ್ಲ ತಿಳಿದಿದೆ ಎಂದು ತಿಳಿದಿದ್ದಾರೆ ಅವರು ತಿಳಿಗೇಡಿಗಳು ಭಗವಂತನ ಮಹಿಮೆ ಇಷ್ಟು ಅಪಾರವಾಗಿದೆ ಅದರ ಒಂದು ಅಂಚನ್ನು ಮುಟ್ಟುವುದು ಈ ತನಕ ಯಾರಿಗೂ ಸಾಧ್ಯವಾಗಿಲ್ಲ ಲೋಕವು ತಮಸ್ಸಿನಿಂದ ತುಂಬಿ ಹೋಗಿದೆ ಅದರ ಪ್ರಭಾವ ಇಷ್ಟು ವ್ಯಾಪಕವಾಗಿದೆ ಸೂರ್ಯ ಉದಿಸಿದರೆ ಕತ್ತಲು ಕಳೆಯುತ್ತದೆ ಎಂಬ ಮಾತೆ ಮರೆತು ಹೋಗತೊಡಗಿದೆ ಕತ್ತಲೆಯನ್ನೇ ಬೆಳಕು ಎಂದು ಅವರು ಭ್ರಮಿಸಿಕೊಂಡಿದ್ದಾರೆ ತಮಸ್ಸಿನ ಶಕ್ತಿಯೇ ಅಂಥದು ಅದರ ವ್ಯಾಪ್ತಿ ವಿಶ್ವದ ಈ ತುದಿಯಿಂದ ಆ ತುದಿಯ ತನಕವೂ ಉಂಟು ನೀವು ಪುರಾಣದಲ್ಲಿ ಒಂದು ಕತೆಯನ್ನು ಕೇಳಿದ್ದೀರಿ ರುದ್ರ ಲಿಂಗದ ತುದಿ ಬುಡ ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣು ಕೊನೆಗೂ ಆದಿ ಅಂತ್ಯ ಕಾಣದೆ ಮರಳಿದರು ಎಂದು ಈ ಕಥೆಯ ರಹಸ್ಯ ತಿಳಿಯಿತೆ ಇಲ್ಲಿ ವಿಷ್ಣು ಮತ್ತು ಬ್ರಹ್ಮ ಎಂದರೆ ಸತ್ವ ರಜಸ್ಸುಗಳು ಲಿಂಗ ತಮಸ್ಸಿನ ಪ್ರತೀಕ ಸತ್ವ ರಜಸ್ಸುಗಳು ಸೇರಿಯೂ ಈ ತಮಸ್ಸಿನ ಆಳ ಎತ್ತರಗಳನ್ನು ಅಳೆಯಲಾಗಲಿಲ್ಲ ಇದು ಈ ರೂಪಕ ಕಥೆಯ ರಹಸ್ಯ ಪುರಾಣಗಳನ್ನು ಹೀಗೆ ಬರೆದಿದ್ದಾರೆ ಅದು ಸಾತ್ವಿಕವಾದ ಮನಕ್ಕೆ ಸಾತ್ವಿಕ ಅರ್ಥವನ್ನೇ ತೋರುತ್ತದೆ ರಾಜಸಕ್ಕೆ ರಾಜಸ ತಾಮಸಕ್ಕೆ ತಾಮಸ ಈ ಎಲ್ಲ ಅರ್ಥಗಳು ಪುರಾಣದಿಂದ ಹೊರಡುತ್ತವೆ ಆದರೆ ಮನಸ್ಸಿಗೆ ಸತ್ವಸ್ಪರ್ಶ ಆಗುವ ತನಕ ಪುರಾಣ ತನ್ನ ರಹಸ್ಯವನ್ನು ಬಿಚ್ಚುವುದಿಲ್ಲ ಒಬ್ಬ ಭಕ್ತ ಲೋಕವೆಲ್ಲ ತಮಸ್ಸಿನಿಂದ ಕೆಟ್ಟಿರುವಾಗ ಸಾತ್ವಿಕ ಚೇತನಗಳ ಗತಿಯೇನು ಗುರುವೆ ಆನಂದ ತೀರ್ಥ ಲೋಕ ಕೆಟ್ಟು ಹೋಗಿದೆ ಎಂದು ಯಾರೂ ತಿಳಿಯುವ ಕಾರಣವಿಲ್ಲ ಭಗವಂತನ ಸೃಷ್ಟಿ ಎಂದೂ ಕೆಡುವುದಿಲ್ಲ ಮನಸ್ಸನ್ನು ಕೆಡಿಸಿಕೊಂಡ ಜನ ಲೋಕವೇ ಕೆಟ್ಟು ಹೋದಂತೆ ಕೂಗೆಬ್ಬಿಸುತ್ತಾರೆ ಕಣ್ಣು ಮುಚ್ಚಿ ನಿಮ್ಮ ಒಳಬಗೆಯನ್ನೇ ಪರೀಕ್ಷಿಸಿಕೊಳ್ಳಿರಿ ಆಗ ತಿಳಿಯುತ್ತದೆ ಕೆಟ್ಟಿರುವುದು ಒಳಗೆ ಹೊರತು ಹೊರಗಲ್ಲ ಎಂದು ಈ ರೋಗಕ್ಕೆ ಮದ್ದು ಏನು ನಮ್ಮ ಪೆಟ್ಟಿಗೆಯಲ್ಲಿ ಸಾಕಷ್ಟು ಮದ್ದು ಬೇರುಗಳಿವೆ ನಿಮ್ಮ ಕಾಯಿಲೆಯು ನಮಗೆ ತಿಳಿದಿದೆ ರೋಗ ಗುಣವಾಗಬೇಕು ಎಂಬ ಇಚ್ಛೆ ಮತ್ತು ವೈದ್ಯರಲ್ಲಿ ವಿಶ್ವಾಸ ಇವೆರಡೂ ನಿಮ್ಮಲ್ಲಿ ಇರಬೇಕಾದದ್ದು ಅದು ಇದೆ ಎಂದರೆ ಉಳಿದದ್ದೆಲ್ಲ ನಮ್ಮ ಬಳಿ ಇದೆ ಜಯಸಿಂಹ ನಮಗೆ ಮನವರಿಕೆಯಾಗಿದೆ ತಾವು ಬವರೋಗ ವೈದ್ಯರು ಎಂದು ತಮ್ಮಲ್ಲಿಯೂ ಸಂಶಯ ಪಡುವವರು ಇದ್ದರೆ ಅಂಥವರ ಕಾಯಿಲೆಗೆ ಮದ್ದೇ ಇಲ್ಲ ಆದರೆ ನಂಬಿ ಬಂದಿರುವ ಈ ಮಂದಿಯ ಸಲುವಾಗಿ ತಾವು ಕೃಪೆ ತೋರಬೇಕು ಆನಂದ ತೀರ್ಥ ಸರಿ ಜಗತ್ತಿನ ಜನಾಂಗದ ಬಹುಮುಖ ಸೇವೆಯೇ ಜಗನ್ನಾಥನ ಪ್ರೀತಿಯ ಮಹಾದ್ವಾರ ದಾರಿ ತಪ್ಪಿದ ಜನಕ್ಕೆ ಮನೆಯ ದಾರಿ ತೋರುವುದು ಒಂದು ಲೋಕಸೇವೆಯೇ ಇದಕ್ಕಾಗಿಯೇ ನಾವು ಈ ಭೂಮಿಗೆ ಬಂದವರು ಅಲ್ಲದೆ ತಪ್ಪುಗಳನ್ನು ಮಾಡುವವರನ್ನು ಕಂಡು ಕಣ್ಮುಚ್ಚಿ ಕುಳಿತಿರುವುದು ಕರ್ತವ್ಯ ಲೋಪವಾಗುತ್ತದೆ ಅವಿದ್ಯೆಯ ನಿರಾಕರಣೆ ವಿದ್ಯೆಯ ಉಪಾಸನೆಯಷ್ಟೇ ಪವಿತ್ರ ಕಾರ್ಯ ಮಕ್ಕಳು ಒಳ್ಳೆಯ ಮಾತಿಗೆ ಕೇಳದಿದ್ದರೆ ತಂದೆ ಬೆತ್ತ ತೋರಿಸಿಯಾದರೂ ಅವರನ್ನು ದಾರಿಗೆ ತರಬೇಕಾಗುತ್ತದೆ ನಾವು ಹೇಳಬೇಕಾದ ಸಂದೇಶ ಇಷ್ಟೇ ಪಾಲಿಗೆ ಬಂದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿರಿ ಇದು ಒಂದು ಭಗವತ್ ಸೇವೆ ಪ್ರತಿಫಲವಾಗಿ ಎಷ್ಟು ಸಿಕ್ಕಿತೋ ಅಷ್ಟರಿಂದಲೇ ತೃಪ್ತರಾಗಿರಿ ಇನ್ನೊಬ್ಬರ ಸಿರಿಯನ್ನು ಕಂಡು ಕರುಬಲಾಗದು ಯಾಕಂದರೆ ಸಂಪತ್ತು ಯಾರದೂ ಅಲ್ಲ ನಿಧಿ ಕಾಯುವ ಹಾವಿನ ಬಳಿ ಸಾಕಷ್ಟು ಚಿನ್ನದ ನಾಣ್ಯಗಳು ಆದರೆ ಅದನ್ನು ಕಂಡು ಯಾರೂ ಕಿಚ್ಚು ಪಡುವುದಿಲ್ಲ ಹಾಗೆಯೇ ಈ ಲೋಕದ ಶ್ರೀಮಂತರೆಲ್ಲ ಒಂದೊಂದು ಹಾವಿನ ತೆರ ಭಗವಂತ ತನ್ನ ಸಂಪತ್ತನ್ನು ಅಲ್ಲಲ್ಲಿ ಹಂಚಿಟ್ಟು ಅದನ್ನು ಕಾಯುವುದಕ್ಕೆ ಈ ಹಾವುಗಳನ್ನು ಬಿಟ್ಟಿದ್ದಾನೆ ಅದಕ್ಕಾಗಿ ನಾವು ಮರುಕ ಪಡಬಹುದಾಗಲಿ ಕುರು ಕರುಬಲು ಕಾರಣವಿಲ್ಲ ಆದ್ದರಿಂದ ಪಡೆದು ಬಂದದ್ದರಲ್ಲಿ ತೃಪ್ತನಾಗುವ ನಿರ್ಲಿಪ್ತತೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನ ಬಗೆಗೆ ಎಚ್ಚರ ಇಷ್ಟೇ ಸಾತ್ವಿಕ ಜೀವದ ಲಕ್ಷಣ ಒಬ್ಬ ಭಕ್ತ ಈ ಲೋಕದ ಜಂಜಡದಿಂದ ಪಾರಾಗಿ ನಾವು ಪರಮಾತ್ಮನನ್ನು ಪೂಜಿಸುವ ಬಗೆ ಹೇಗೆ ಗುರುವೆ ಆನಂದ ತೀರ್ಥ ಲೋಕವಾರ್ತೆಯಿಂದ ಏನೂ ಸಿಗುವುದಿಲ್ಲ ಬಾಯಿ ಸವಿದದ್ದೇ ಬಂತು ನರರ ಬಗೆಗೆ ಇಷ್ಟು ಕಾಲ ಮಾತಾಡಿದ್ದು ಸಾಕು ಇನ್ನು ನಾರಾಯಣನ ಕಡೆಗೆ ಹರಿಸಿಬಿಡಿ ಆ ನಾಲಿಗೆಯನ್ನು ಆ ಮನಸ್ಸನ್ನು ಒಮ್ಮೆ ರುಚಿ ಹತ್ತಿತು ಎಂದರೆ ಮತ್ತೆ ಬೇಡ ಎಂದರೂ ಬಿಡಲಾರಿರಿ ನಾವು ತೋಳುಗಳನ್ನೆತ್ತಿ ಸಾರುತ್ತಿದ್ದೇವೆ ನಮ್ಮ ಮಾತನ್ನು ನಂಬಿ ನಾರಾಯಣನ ತತ್ವಕ್ಕಿಂತ ಮಿಗಿಲಾದ ತತ್ವವಿಲ್ಲ ಸಮನಾದ ತತ್ವ ಕೂಡ ಅವನೊಬ್ಬನೇ ಈ ಜಗತ್ತಿನ ಪರಮ ದೇವತೆ ಅವನೇ ಈ ಜಗದ ಗುರು ಅವನೇ ತಾಯಿ ಅವನೇ ತಂದೆ ಅವನ ಆಶ್ರಯ ತಪ್ಪಿತು ಎಂದರೆ ತೊಟ್ಟು ಕಳುಚಿದ ಹಣ್ಣಿನಂತೆ ಕೆಳಕ್ಕೆ ಬೀಳುವುದೊಂದೇ ದಾರಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀ ಕೃಷ್ಣ ಎನ್ಮಃ ಶ್ರೀ ಗುರುಬನ್ಮಹ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ಪರಮ ಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪುರಸ್ಕೃತ ಶ್ರೀತ ಡಾಕ್ಟರ್ ಬಂದಂಜಿ ಗೋವಿಂದ ಆಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರು ರಚಿಸಿದ ಆನಂದ ತೀರ್ಥ ಒಂದು ರೂಪಕವನ್ನು ಪಠಣ ಮಾಡುತ್ತಿದ್ದೆವು ಅದನ್ನು ಈಗ ಭಾಗ ಮೂರರಲ್ಲಿ ಮುಂದುವರಿಸೋಣ ಒಬ್ಬ ಭಕ್ತ ಚಂಚಲವಾದ ಮನಸ್ಸು ಭಗವಂತನಡೆಗೆ ನಡೆ ಎಂದರೆ ಮಂಗನಂತೆ ಕೊಂಬೆ ಕೊಂಬೆಗೆ ಹಾರತೊಡಗಿದರೆ ಏನು ಮಾಡಬೇಕು ಗುರುವೇ ಆನಂದ ತೀರ್ಥ ಕೆಲವರು ಜೂಜು ಆಡುವವರು ಇರುತ್ತಾರೆ ನಗಾರಿ ಬಾರಿಸಿದರೂ ಅವರು ಈ ಪ್ರಪಂಚಕ್ಕೆ ಇಳಿಯುವುದಿಲ್ಲ ಇದು ಹೇಗೆ ಸಾಧ್ಯವಾಯಿತು ಪ್ರಯತ್ನ ಮಾಡಿದರೆ ಭಗವಂತನೆಡೆಗೂ ಇಂತಹ ಏಕಾಗ್ರತೆ ಸಾಧ್ಯ ಉಂಟು ಮನಸ್ಸು ಮಂಗವಾಗಿರಬಹುದು ನೀವು ಮಂಗನನ್ನು ಕುಣಿಸಬೇಕೇ ಹೊರತು ಮಂಗನೊಡನೆ ನೀವು ಕುಣಿಯಬಾರದು ಜನ್ಮವೆಲ್ಲ ಪ್ರಯತ್ನಿಸಿಯೂ ಏಕಾಗ್ರತೆ ಬರಲಿಲ್ಲ ಚಿಂತಿಲ್ಲ ಪ್ರಯತ್ನವಾದರೂ ನಡೆದಿದೆಯಲ್ಲ ಅದೇನು ಕಮ್ಮಿ ಒಂದೊಂದು ಪ್ರಯತ್ನಕ್ಕೂ ಒಂದೊಂದು ಪಾಪದ ಬೆಟ್ಟ ಉರುಳುತ್ತಿರುತ್ತದೆ ಪ್ರಯತ್ನ ಫಲಿಸುತ್ತದೆ ಇಂದಲ್ಲ ನಾಳೆ ಈ ಜನ್ಮದಲ್ಲಿ ಅಲ್ಲ ಇನ್ನೊಂದು ಜನ್ಮದಲ್ಲಿ ಆಗ ಮನಸ್ಸು ಭಗವತ್ ಸ್ಮರಣೆಯಲ್ಲಿ ನಿರಾಯಾಸವಾಗಿ ನಿರಂತರ ಮಗ್ನವಾಗಿ ಬಿಡುತ್ತದೆ ಆದರೆ ನಿರ್ಮಲವಾದ ಮನಸ್ಸಿಗೆ ಮಾತ್ರ ಭಗವತ್ ತತ್ವದ ಸ್ಫುರಣವಾಗುತ್ತದೆ ದಿನವೂ ಬೆಳಿಗ್ಗೆದ್ದು ಮೈಯನ್ನಷ್ಟು ತಿಕ್ಕಿ ತೊಳೆದು ಮಿಂದರೇನು ಬಂತು ಬಗೆಯನ್ನು ತೊಳೆಯಬೇಕು ಭಗವಂತನನ್ನು ತಿಳಿಯಬೇಕು ಒಬ್ಬ ಭಕ್ತ ಭಗವಂತನನ್ನು ತಿಳಿಯುವ ಬಗೆ ಹೇಗೆ ಗುರುವೆ ಆನಂದ ತೀರ್ಥ ನಾಲ್ಕು ಬೀದಿಯಲ್ಲಿ ಸಾಗಿ ಮುಂದೆ ಹೋದರೆ ಕೃಷ್ಣನ ಮಂದಿರದ ಮಹಾದ್ವಾರ ಕಾಣಿಸಿತು ಆದರೆ ಬೀದಿಯ ತುಂಬ ಅಂಗಡಿಗಳನ್ನು ತೆರೆದು ಬಿಟ್ಟರೆ ಗುಡಿಯ ಗೋಪುರವೇ ಕಣ್ಣಿಗೆ ಕಾಣಿಸುವುದಿಲ್ಲ ಭಕ್ತ ಗುರುಗಳು ಈ ಮಾತಿನ ರಹಸ್ಯವನ್ನು ನಮಗೆ ಇನ್ನಷ್ಟು ತಿಳಿ ಹೇಳಬೇಕು ಆನಂದ ತೀರ್ಥ ನಾಲ್ಕು ಬೀದಿಗಳೇ ಎಂದರೆ ನಾಲ್ಕು ವೇದಗಳು ಅದರಲ್ಲಿ ಸಾಗಿ ಪಕ್ಕಕ್ಕೆ ಹೊರಳಿದರೆ ಭಗವಂತನ ದರ್ಶನವಾಗುತ್ತದೆ ಪ್ರಾಪಂಚಿಕ ಅರ್ಥ ಎಂಬ ಅಂಗಡಿಗಳನ್ನು ಈ ಬೀದಿಯಲ್ಲಿ ಬಿಚ್ಚಿದಿರಿ ಎಂದರೆ ಈ ಬೀದಿಯಲ್ಲಿ ನೂರು ಪ್ರದಕ್ಷಿಣೆ ಹಾಕಿ ಬಂದರೂ ನಿಮಗೆ ಅಂಗಡಿಗಳೇ ಕಾಣಿಸುತ್ತವೆ ಮತ್ತು ನೀವು ಹೊರಟಲ್ಲಿಗೆ ಮತ್ತೆ ಬಂದು ಸೇರುತ್ತೀರಿ ಅದಕ್ಕೆಂದೇ ಭಗವಂತ ಗೀತೆಯಲ್ಲಿ ನುಡಿದ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಭಕ್ತ ಭಗವಂತನನ್ನು ನಾವು ಹೇಗೆ ಉಪಾಸನ ಮಾಡಬೇಕು ಆನಂದ ತೀರ್ಥ ನೀನು ಪ್ರಭು ನಾನು ದಾಸ ಎಂದು ಪ್ರಭು ನಾರಾಯಣನೊಬ್ಬನೇ ಎಲ್ಲ ಚೇತನೆಗಳಿಗೂ ಹಿರಿಯ ದೈವ ಚೇತನಶ್ಚೇತನಾನಂ ಪ್ರಪಂಚದ ಎಲ್ಲ ವ್ಯಾಪಾರದಲ್ಲೂ ಭಗವಂತನ ಹಿರಿಮೆಯನ್ನು ಕಾಣಬೇಕು ಎಲ್ಲ ನಾದದಲ್ಲೂ ಭಗವಂತನ ಗುಣವನ್ನು ಕಾಣಬೇಕು ಸಮುದ್ರ ಮೊರೆಯುವಾಗ ಉದೋ ಉದೋ ಭಗವಂತ ನಿನ್ನ ಗುಣಿ ಗುಣ ಎನಿತು ಅನಂತ ಎಂದು ಹೇಳುತ್ತಿರುತ್ತದೆ ಅಲ್ಲಿ ಲೊಚಗುಟ್ಟುವಾಗಲೆಲ್ಲ ಚುಚ್ಚು ಭಗವಂತನ ಮಹಿಮೆ ಎಂತ ಅದ್ಭುತ ಎನ್ನುತ್ತದೆ ಗಾಳಿ ಬಿಸುವಾಗೆಲ್ಲ ಯೋಗನಿದ್ರಾಶಾಯಿಯಾದ ಭಗವಂತನಿಗೆ ಸುವಿ ಸುವಿ ಎಂದು ಜೋಗುಳ ಹಾಡುತ್ತದೆ ಕೋಗಿಲೆ ಕೂಗುವಾಗ ಉಹು ಉಹು ಭಗವಂತ ಇದಾವುದೂ ಅಲ್ಲ ಅವನು ಎಲ್ಲಕ್ಕಿಂತ ವಿಲಕ್ಷಣ ಎನ್ನುತ್ತದೆ ಹೀಗೆ ಪ್ರಪಂಚದ ಚರಾಚರವೆಲ್ಲ ನಿರಂತರವಾಗಿ ಭಗವಂತನನ್ನು ಕೊಂಡಾಡುತ್ತಿರುವಾಗ ಇಂಥ ದೇವರನ್ನು ಮರೆತ ಒಂದು ಪ್ರಾಣಿ ಇದ್ದರೆ ಅದು ಮನುಷ್ಯ ಮಾತ್ರ ಭಕ್ತ ಸ್ವಾಮೀಜಿ ಇಂತಹ ಭಾವುಕತೆಯ ಅನುಸಂಧಾನಗಳಿಗೆ ಸಾಧನೆಯಲ್ಲಿ ಸ್ಥಾನ ಉಂಟೆ ಆನಂದ ತೀರ್ಥ ಸಾಧನೆಯಿಂದ ಸತ್ಯದ ಅರಿವು ಮೂಡಿದಾಗ ತಿಳಿದು ಬರುತ್ತದೆ ಯಾವುದು ಭಾವನೆಯಲ್ಲಿ ಮಾತ್ರ ಕಾಣುತ್ತಿತ್ತೋ ಅದು ವಾಸ್ತವವಾಗಿದೆ ಯಾವುದು ವಾಸ್ತವವೆನಿಸಿತ್ತೋ ಅದು ಕೇವಲ ಭಾವನೆಯಾಗಿದೆ ಈ ಭಾವನೆ ಈ ವಾಸ್ತವಗಳ ನಡುವೆ ಗೆರೆ ಎಳೆದು ತೋರಬೇಕಾದವರು ಭಗದ್ದರ್ಶನ ಪಡೆದಿರಬೇಕು ಉಳಿದವರು ಆ ಕೆಲಸಕ್ಕೆ ಕೈ ಹಾಕಬಾರದು ಭಕ್ತ ಈ ಸಾಧನೆ ಎಲ್ಲರಿಗೂ ಎಟಕುವುದು ಸಾಧ್ಯವೇ ಗುರು ಆನಂದ ತೀರ್ಥ ಯಾಕೆ ಸಾಧ್ಯವೇ ಇಲ್ಲ ನಾರಾಯಣ ನಾಮಸ್ಮರಣೆಗಿಂತ ಹಿರಿಯ ಸಾಧನೆ ಇಲ್ಲ ಈ ನಾರಾಯಣ ಇಂಥ ಕಳ್ಳನಿದ್ದಾನೆ ಇವನನ್ನು ಒಮ್ಮೆ ನೆನೆದರೆ ಸಾಕು ನಮ್ಮ ಪಾಪಗಳನ್ನೆಲ್ಲ ಕದ್ದು ಬಿಡುತ್ತಾನೆ ಜನ ಪಾಪ ಮಾಡಿ ಮಾಡಿ ನರಕಕ್ಕೆ ಬರುತ್ತಿರುವುದನ್ನು ಕಂಡು ಅಚ್ಚರಿಗೊಂಡು ಯಮ ಒಮ್ಮೆ ಹೀಗೆ ಉದ್ಗರಿಸಿದ ನಾರಾಯಣನೆಂಬ ನಾಮವಿದೆ ಬಯಸಿದಂತೆ ನುಡಿಯುವ ನಾಲಿಗೆ ಇದೆ ಇಷ್ಟಿದ್ದು ಜನ ನರಕಕ್ಕೆ ಬರುತ್ತಾರಲ್ಲ ಇದಕ್ಕಿಂತ ದೊಡ್ಡ ಅಚ್ಚರಿ ಎಂಥದು ಅಂಥ ನಾರಾಯಣನನ್ನು ನಾವು ಮರೆಯದಿರೋಣ ಇಲ್ಲಿ ಎಲ್ಲರಡೂ ನನ್ನೊಡನೆ ಒಮ್ಮೆ ಧ್ವನಿ ಕುಡಿಸಿರಿ ನಿಜಪೂರ್ಣ ತಬೋದತನಃ ಪರಶಕ್ತಿರನಂತ ಗುಣಃ ಪರವಹ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿರೀಡ್ಯ ತಮೋವತು ನಹ ಆಚಾರ್ಯರು ಹಾಡಿದಂತೆ ಎಲ್ಲರೂ ದನಿಗುಡಿಸುತ್ತಾರೆ ತ್ರಿವಿಕ್ರಮ ಪಂಡಿತ ಆಹ್ ನಮ್ಮ ಬಾಳು ಪಾವನವಾಯಿತು ಜನವೆಲ್ಲ ಕಣ್ಣಿನಲ್ಲಿ ಆನಂದಾಷ್ಟು ಸುರಿಸುತ್ತಿದ್ದಾರೆ ಮೈಯೆಲ್ಲ ರೋಮಾಂಚನದಿಂದ ಸ್ತಬ್ಧವಾಗಿದೆ ಆನಂದ ತೀರ್ಥ ನಮ್ಮ ಪ್ರಯತ್ನ ಸಫಲವಾದುದನ್ನು ಕಂಡು ನಮಗೂ ಆನಂದವಾಗಿದೆ ಆದರೆ ಈ ಕಣ್ಣೀರು ಈ ರೋಮಾಂಚನ ಈ ಸಭೆಗೆ ಮಾತ್ರ ಸೀಮಿತವಾಗದಿರಲಿ ಭಗವಂತನಿಗಾಗಿ ಕಣ್ಣೀರ ಕೋಡಿ ಹರಿಯಲಿ ಹೆಜ್ಜೆ ಹೆಜ್ಜೆಗೂ ಭಗವಂತನ ಬಗೆಗೆ ಎಚ್ಚರ ಇರಲಿ ಎಲ್ಲರಿಗೂ ಮಂಗಳವಾಗಲಿ ನಾರಾಯಣ ನಾರಾಯಣ ಸಭೆ ಸ್ತಬ್ಧವಾಗಿದ್ದಾಗ ಒಮ್ಮಿಂದೊಮ್ಮಲೆ ಅಚಾನಕ್ಕಾಗಿ ಒಂದು ಸ್ತ್ರೀ ಕೇಳಿಬರುವುದು ಕಲ್ಯಾಣಿ ದೇವಿ ಪರಮಹಂಸರು ಮತ್ತು ಮಹಾರಾಜರು ಈ ಹೆಣ್ಣಿನ ದಾಷ್ಟ್ಯಕ್ಕಾಗಿ ಈಕೆಯನ್ನು ಕ್ಷಮಿಸಬೇಕು ಸಭೆಯಲ್ಲಿ ಆಧ್ಯಾತ್ಮ ವಿಚಾರ ನಡೆದಿದೆ ಒಬ್ಬ ಹೆಣ್ಣು ತನ್ನ ಸಂಶಯವನ್ನು ಶ್ರೀಪಾದರ ಮುಂದಿಡಲು ಆಕೆಗೆ ಅನುಮತಿ ಇದೆಯೇ ಆನಂದ ತೀರ್ಥ ಜನಕನ ಸಭೆಯಲ್ಲಿ ಮೈತ್ರೇಯಿ ವಾದ ಮಾಡಿದ್ದುಂಟು ಜಯಸಿಂಹನ ಸಭೆಯಲ್ಲಿ ಯಾಕೆ ಹೆಣ್ಣು ವಾದ ಮಾಡಬಾರದು ತಾಯಿ ನೀನು ಕಲಿಯುಗದ ಮೈತ್ರೇಯಿ ನಿನ್ನ ಜಿಜ್ಞಾಸೆಗಳನ್ನು ಕೇಳಲು ನಮಗೆ ಆನಂದವಾಗುತ್ತದೆ ದೇವಿ ತ್ರಿವಿಕ್ರಮ ಪಂಡಿತರಿಗೇನೋ ಸಂದೇಹ ನಿವಾರಣೆ ಆಯಿತು ಆದರೆ ಅವರ ಈ ಸೋದರಿಗೆ ಇನ್ನೂ ಸಂದೇಹ ಉಳಿದುಕೊಂಡಿದೆ ಭಗವತ್ಪಾದರ ಹೊಸ ಪಂಥವನ್ನು ನಾನು ಅಷ್ಟು ಸುಲಭವಾಗಿ ಅಂಗೀಕರಿಸಲಾರೆ ಆನಂದ ತೀರ್ಥ ಸಂದೇಹ ಬೆಳೆದಷ್ಟು ಮನನ ಶಕ್ತಿಯೂ ಬೆಳೆಯುತ್ತದೆ ಅದು ತಪ್ಪೇನೂ ಅಲ್ಲ ಆದರೆ ನಮ್ಮದು ಹೊಸ ಪಂಥ ಎಂದೆ ಇದು ಮಾತ್ರ ತಪ್ಪು ನಾವು ಹೊಸ ಪಂಥವೊಂದನ್ನು ಕಟ್ಟಿ ಹೊರಟವರಲ್ಲ ನಮ್ಮದು ಹಳತಿಗಿಂತ ಹಳತು ವೇದ ಮಾರ್ಗದ ಪುನರುದ್ಧಾರ ಮಾತ್ರವೇ ನಮ್ಮ ಕೆಲಸ ಕಲ್ಯಾಣಿದೇವಿ ಭಗವನ್ ಈ ಮಾತನ್ನೇ ಈ ಮೊದಲ ಆಚಾರ್ಯ ಪುರುಷರು ಹೇಳಿದ್ದಾರೆ ಎಲ್ಲರೂ ತಮ್ಮದೇ ವೇದ ಮಾರ್ಗ ಎಂದು ಪಟ್ಟು ಹಿಡಿದರೆ ನಮ್ಮಂಥ ಪಾಮರರ ಪಾಡೇನು ಆನಂದ ತೀರ್ಥ ಪ್ರತಿಯೊಬ್ಬ ವೈದ್ಯರು ಕಾಯಿಲೆ ಗುಣವಾಗಬೇಕಾದರೆ ತಮ್ಮ ಮಧ್ಯೆ ಸರಿ ಎಂದು ರೋಗಿಗಳಿಗೆ ಭರವಸೆ ಕೊಡುತ್ತಿರುತ್ತಾರೆ ಇಂಥ ವೈದ್ಯರಲ್ಲಿ ಅನೇಕರಿಗೆ ನಾಡಿಯ ಬಡಿತವನ್ನು ಗುರುತಿಸುವುದು ಗೊತ್ತಿರುವುದಿಲ್ಲ ರೋಗಿಗಳು ಇದರಿಂದ ಸ್ವಲ್ಪ ಮಟ್ಟಿಗೆ ಕಂಗಾಲಾಗುವುದು ಸ್ವಾಭಾವಿಕವೇ ಪ್ರಾಯ ಇದು ಅನಿವಾರ್ಯ ಪುಣ್ಯವಶದಿಂದ ಒಳ್ಳೆಯ ವೈದ್ಯ ಸಿಕ್ಕಿತ ಎಂದರೆ ರೋಗಿ ಬದುಕಿಕೊಂಡ ದೇವಿ ಶ್ರದ್ಧೆಯೊಂದಿದ್ದರೆ ಯಾವ ಮಾರ್ಗವಾದರೇನು ಗುರುವೆ ನಾವು ಗುರು ಸೇರಬಹುದಲ್ಲ ಆನಂದ ತೀರ್ಥ ಇದು ಒಂದು ವಿಭ್ರಮೆ ನಾವು ಇಲ್ಲಿಂದ ಪೂರ್ವಕ್ಕೆ ಹೋದರೆ ಸಹ್ಯಾದ್ರಿಯೇ ಸಿಕ್ಕಿತು ಹೊರತು ಸಮುದ್ರ ಸಿಗಲಾರದು ಪಶ್ಚಿಮಕ್ಕೆ ಹೋದರೆ ಸಮುದ್ರವೇ ಸಿಕ್ಕಿತಾಗಲಿ ಸಹ್ಯಾದ್ರಿ ಅಲ್ಲ ಗುರಿ ಹೇಗಿಯೋ ಹಾಗೆ ದಾರಿಯು ನಿಶ್ಚಿತವಾಗಿರಬೇಕು ಎಲ್ಲ ದಾರಿಯೋ ಸ್ವರ್ಗದೆಡೆಗೆ ಎನ್ನುವುದು ನರಕ ಬೀರುಗಳ ಅನುಕೂಲ ಶಾಸ್ತ್ರ ಕಲ್ಯಾಣಿದೇವಿ ಹತ್ತು ಜನ ಹತ್ತು ದಾರಿಯಲ್ಲಿ ಈಗಾಗಲೇ ಹೇಳಿದ್ದಾಗಿದೆ ತಾವು ಇನ್ನೊಂದು ಹನ್ನೊಂದನೆಯ ದಾರಿ ತೋರ ಹೊರಟಿದ್ದೀರಿ ಮೊದಲೇ ಹತ್ತು ಹೋಳಾಗಿ ಹೋಗಿರುವ ಜನಕ್ಕೆ ಇದು ಇನ್ನೊಂದು ಆಘಾತವಾಗದೆ ಗುರುದೇವ ಆನಂದ ತೀರ್ಥ ಊರು ಕಾಣದ ಹತ್ತು ಜನ ಹತ್ತು ತೆರನಾಗಿ ದಾರಿ ಹೇಳುತ್ತಾರೆ ಈಗ ದಾರಿ ತಿಳಿದಿದ್ದ ಹನ್ನೊಂದನೆಯವ ಏನು ಮಾಡಬೇಕು ಊರಿಗೆ ಹೋಗದಿದ್ದರೆ ಹಾಳಾಗಲಿ ಎಂದು ಸುಮ್ಮನಿರಬೇಕೆ ಇಲ್ಲ ಸರಿಯಾದ ದಾರಿಯನ್ನು ಹೇಳು ಹೇಳುತ್ತಾಯಿ ಯಾವುದು ಸರಿಯಾದ ದಾರಿ ಕಲ್ಯಾಣಿ ದೇವಿ ಪರಮಹಂಸ ಗುರುದೇವ ಈಗ ನನ್ನ ಸಮಸ್ಯೆ ಬಗೆಹರಿಯಿತು ಹಿರಿಯರು ಸೇರಿದ ಸಭೆಯಲ್ಲಿ ಇಂಥ ಔದ್ದತ್ಯ ತೋರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು ಆನಂದ ತೀರ್ಥ ಕ್ಷಮಿಸುವ ಮಾತೇ ಇಲ್ಲ ನಿನ್ನಿಂದ ಇಡೀ ರಾಜ್ಯಸಭೆ ಉಪ ಉಪಕೃತವಾಗಿದೆ ನಮಗೆ ತಿಳಿದಿದೆ ಇಲ್ಲಿ ನೆರೆದ ಬಹಳಷ್ಟು ಜನಕ್ಕೆ ಇಂಥ ಒಂದು ಸಂಶಯ ಒಳಗಿಂದೊಳಗೆ ಕಾಡುತ್ತಿತ್ತು ಆದರೆ ಕೇಳಲು ಸಂಕೋಚ ನೀನು ಧೈರ್ಯವಾಗಿ ಕೇಳಿದೆ ಎಂದು ಇವರೆಲ್ಲರ ಸಂಶಯ ಪರಿಹಾರವಾಯಿತು ನಿನ್ನಿಂದ ಈ ಮಂದಿಗೆ ಬಹಳ ಉಪಕಾರವಾಗಿದೆ ನೀನು ತ್ರಿವಿಕ್ರಮ ಪಂಡಿತರಿಗೆ ತಕ್ಕ ತಂಗಿ ಇದ್ದೀಯಾ ಎಂದು ನಮಗೆ ತುಂಬ ಆನಂದವಾಗಿದೆ ಕಲ್ಯಾಣಿದೇವಿ ಅಳಕುತ್ತ ಗುರುದೇವ ಇನ್ನೊಂದು ಮಾತು ಆನಂದ ತೀರ್ಥ ಸಂಕೋಚವಿಲ್ಲದೆ ಕೇಳಬಹುದು ಕಲ್ಯಾಣಿದೇವಿ ಸ್ತ್ರೀಗೆ ಸನ್ಯಾಸಾಧಿಕಾರ ಇದೇ ಗುರುವೆ ಆನಂದ ತೀರ್ಥ ಸಾಮಾನ್ಯವಾಗಿ ಇಲ್ಲ ಆದರೆ ಎಲ್ಲ ನಿಯಮಗಳಿಗೂ ಅಪವಾದ ಉಂಟು ನಿನ್ನ ಪ್ರಶ್ನೆಯ ಅರ್ಥ ನಮಗೆ ತಿಳಿದಿದೆ ನೀನು ಪರಿರಾಜಿಕೆ ಆಗುವುದಕ್ಕೆ ನಮ್ಮ ಅನುಮತಿ ಇದೆ ನಿನ್ನದು ತುಂಬ ಪರಿಣಿತವಾದ ಚೇತನ ನಿನ್ನಿಂದ ನಮ್ಮ ಸ್ತ್ರೀ ವೃಂದದಲ್ಲಿ ಆಧ್ಯಾತ್ಮದ ಜಾಗೃತಿ ಆಗಲುಂಟು ಕಲ್ಯಾಣಿದೇವಿ ಮಹದಾಜ್ಞೆ ಕೃತಾರ್ಥಳಾದೆ ತ್ರಿವಿಕ್ರಮ ಪಂಡಿತ ಗದ್ಗತಿತರಾಗಿ ನನಗೆ ನಾಚಿಕೆ ಎನಿಸುತ್ತದೆ ನನ್ನ ತಂಗಿ ಏರಿದೆ ಎತ್ತರವನ್ನು ನಾನು ಏರಲಿಲ್ಲವಲ್ಲ ಎಂದು ನಾನು ಇನ್ನೂ ಸಂಸಾರಿಯಾಗಿಯೇ ಉಳಿದಿದ್ದೇನೆ ಆದರೆ ಈ ನನ್ನ ತಂಗಿ ತನ್ನ ಈ ಎಳೆವರೆಯದಲ್ಲಿ ಸರ್ವತ್ಯಾಗ ಮಾಡಿದ ಪುಣ್ಯವಂತೆ ಆದರೆ ಇಂಥ ತಂಗಿಯ ಅಣ್ಣನಾದದಕ್ಕಾಗಿ ಈ ತ್ರಿವಿಕ್ರಮ ಪಂಡಿತನಿಗೂ ಹೆಮ್ಮೆ ಅನಿಸುತ್ತದೆ ಭಗವತ್ಪಾದರ ಕರುಣೆ ನಮ್ಮ ಪರಿವಾರದ ಮೇಲೆ ಇಷ್ಟು ಅಪಾರವಾಗಿದೆ ಅವರ ಕಾಲ ಮೇಲೆ ಹೊರಳಾಡಿ ಸುಮ್ಮನೆ ಕಣ್ಣೀರಿನಿಂದ ಅವರ ಶ್ರೀಪಾದಗಳನ್ನು ತೊಳೆಯುವುದಲ್ಲದೆ ಇನ್ನೇನನ್ನೂ ನಾನು ಮಾಡಲಾರದವನಾಗಿದ್ದೇನೆ ಅಂತಹ ಭಗವತ್ಪಾದಗಳಿಗೆ ನಮೋ ನಮೋ ಅಂಕ ನಾಲ್ಕು ನಿವೇದಕ ಈ ನಡುವೆ ಹತ್ತಿಪ್ಪತ್ತು ವರ್ಷಗಳೇ ಸಂದಿವೆ ಭಗವತ್ಪಾದರ ಚೈತ್ರ ಯಾತ್ರೆ ಮುಂದುವರಿದಿದೆ ಅವರ ಶಿಷ್ಯ ಸ್ತೋಮ ದೇಶದ ಎಲ್ಲೆಡೆಯೂ ಅಪಾರವಾಗಿ ಬೆಳೆಯುತ್ತಿದೆ ತೀರ್ಥ ಮುಂತಾದ ಬಾಲಯತಿಗಳು ಪದ್ಮನಾಭ ತೀರ್ಥರಂತಹ ಗೃಹಸ್ಥಯತಿಗಳು ಅವರ ಪ್ರಧಾನ ಶಿಷ್ಯರಾಗಿ ಅವರೊಡನೆ ದೇಶ ಸಂಚಾರ ನಡೆಸಿದ್ದಾರೆ ಭಗವತ್ಪಾದರು ಎರಡನೇ ಬಾರಿ ಬದರಿಕಾಶ್ರಮಕ್ಕೆ ಬಂದಿದ್ದಾರೆ ಈಗ ದೇವಮಂದಿರದಲ್ಲಿ ಯಾರಿಗೂ ದರ್ಶನವೀಯದೆ ಏಕಾಂತ ಸಮಾಧಿಯಲ್ಲಿದ್ದಾರೆ ಹೊರಗೆ ಶಿಷ್ಯರು ಅವರ ಬರವಿಗಾಗಿ ಈ ಅಪರ ರಾತ್ರಿಯಲ್ಲೂ ಎಚ್ಚೆತ್ತು ಕಾದು ಕುಳಿತಿದ್ದಾರೆ ಅವರ ಮಾತುಕತೆ ಗುರುಗಳ ಪ್ರವಾಸ ಕಾಲದ ಅದ್ಭುತಗಳ ಕಡೆಗೆಯೇ ಹರಿದಿದೆ ಕೃಷಿಕ ತೀರ್ಥ ಈಗಾಗಲೇ ಮೊದಲ ಜಾವ ಕಳೆದು ಬಿಟ್ಟಿದೆ ಆಚಾರ್ಯರು ಭಗವತ್ ಸಮಾಧಿಯಿಂದ ಇನ್ನೂ ಎದ್ದು ಬರುವ ಲಕ್ಷಣ ಕಾಣುವಂತಿಲ್ಲ ಸತ್ಯತೀರ್ಥ ಈ ಆಚಾರ್ಯರೇ ಒಂದು ವಿಚಿತ್ರ ಭಗವತ್ ಸಮಾಧಿಯಲ್ಲಿ ಇವರು ಎಷ್ಟು ಗಟ್ಟಿಯೋ ಕಾಂತಾವರದ ಜಟ್ಟಿಗಳೊಡನೆಯೋ ಅಷ್ಟೇ ಗಟ್ಟಿ ಇಂಥ ವಜ್ರಕಾಯದ ಪರಮಹಂಸರನ್ನು ನಾನು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಪದ್ಮನಾಭ ತೀರ್ಥ ಕಾಶಿಯ ಕಥೆಯೇನು ಮತ್ತೆ ನಾವೆಲ್ಲ ಹತ್ತಿಪ್ಪತ್ತು ಮಂದಿ ಹರೆಯದ ಯತಿಗಳು ಒಮ್ಮೆಲೆ ನಮ್ಮ ಸರ್ವತ್ರಾಣವನ್ನು ಉಪಯೋಗಿಸಿದರೂ ಆಚಾರ್ಯರ ಬೆರಳನ್ನು ನಲುಗಿಸುವುದು ನಮ್ಮಿಂದ ಆಗಲಿಲ್ಲ ಆದರೆ ಆ ಅವರು ತನ್ನ ಬೆರಳನ್ನು ಕಿಂಚಿತ್ ಸರಿಸಿದ್ದೇ ನಾವೆಲ್ಲ ಮುಗ್ಗರಿಸಿ ಬಿದ್ದುವಲ್ಲ ತೀರ್ಥ ಅದಕ್ಕೆ ಆಚಾರ್ಯರು ಆಗಾಗ್ಗೆ ಅನ್ನುತ್ತಿದ್ದರು ದೇಹಬಲ ಪೂರ್ಣವಾಗಿದ್ದಲ್ಲಿ ಬುದ್ಧಿಬಲವೂ ಪೂರ್ಣವಾಗಿರುತ್ತದೆ ದುರ್ಬಲ ದೇಹದಲ್ಲಿ ಬುದ್ಧಿಯೂ ಬಲಿಷ್ಠವಾಗಿ ಬೆಳೆಯುವುದಿಲ್ಲ ದೇಹ ಬಲಿಷ್ಠವಾಗಿರಬೇಕು ಆದರೆ ದೇಹ ಮಾತ್ರವೇ ಬಲಿಷ್ಠವಾಗದಂತೆ ಜಾಗ್ರತೆ ವಹಿಸಬೇಕು ತನ್ನ ದೇಹದಾರ್ಢ್ಯದ ಪ್ರದರ್ಶನದಿಂದ ಆಚಾರ್ಯರು ನಮಗೆ ಬೋಧಿಸುತ್ತಿರಬೇಕು ದೇಹವನ್ನು ಅಲಕ್ಷಿಸಬೇಡಿ ದೇಹವೇ ಜ್ಞಾನದ ಸಾಧನೆಗೆ ಮಾಧ್ಯಮ ಸತ್ಯತೀರ್ಥ ಅವರು ಗೋವಿಯಲ್ಲಿ ಹಾಡಿದ ಆ ಸಂಗೀತ ಎಂಥದು ಅದರ ಮಾಧುರ್ಯಕ್ಕೆ ಸೋತು ಹತ್ತಿರದ ಗಿಡಬಳ್ಳಿಗಳೆಲ್ಲ ಒಮ್ಮೆಲೆ ರೋಮಾಂಚಗೊಂಡಂತೆ ಚಿಗುರು ನಿಗುರಿ ನಿಂತವಲ್ಲ ಅವರು ಹೇಳುತ್ತಿದ್ದರು ಸಂಗೀತ ತಿಳಿಯದವನಿಗೆ ಭಗವಂತನ ಸಮಾಧಿಯ ಸುಖವೂ ಇರದು ಎಂದು ಅವರದು ಎನ್ನುವುದು ಎಲ್ಲವೂ ಅದ್ಭುತವೇ ತೀರ್ಥ ಇತಿಹಾಸದಲ್ಲಿ ನೂರು ಜನ ಆಚಾರ್ಯ ಪುರುಷರಾಗಿರಬಹುದು ಇನ್ನೂ ಆಗಲೊಲ್ಲರೇಕೆ ಆದರೆ ಇಂಥ ಆಚಾರ್ಯರನ್ನು ಇತಿಹಾಸ ಕಂಡಿಲ್ಲ ನಾವು ಭಾಗ್ಯಶಾಲಿಗಳು ಒಳಗೆ ಗರ್ಭಗುಡಿಯಲ್ಲಿ ಪ್ರತಿಧ್ವನಿಯಂತೆ ಭಗವನ್ ಭಗವನ್ ಎಂಬ ಮಾತು ಕೇಳಿಸುತ್ತಿದೆ ತೀರ್ಥ ಆಲಿಸಿ ಪಿಸುದನಿಯಲ್ಲಿ ಶ್ ಅಗೋ ಮೆಲ್ಲಗೆ ಮಾತನಾಡಿ ಆಚಾರ್ಯ ಭಗವತ್ಪಾದರು ದೈವಿ ಸಮಾಧಿಯಲ್ಲಿ ಭಗವಂತನೊಳಗೆ ಸಂಭಾಷಣೆ ನಡೆಸಿದ್ದಾರೆ ಎಲ್ಲೆಡೆಯೂ ಮೌನ ಆನಂದ ತೀರ್ಥ ಗರ್ಭಗುಡಿಯ ಮಾತು ಮಾರ್ದನಿಯಂತೆ ಹೊರಕ್ಕೆ ಕೇಳಿಸುತ್ತದೆ ಭಗವನ್ ಭಗವನ್ ಯಾಕೆ ನನಗೆ ಈ ಕೆಲಸ ಹಚ್ಚಿದೆ ಈ ತಮೋ ಭೂಯಿಷ್ಠರಾದ ಜನರೊಡನೆ ನಾನು ಎಷ್ಟು ಕಾಲ ನಿಂತಿರಬೇಕು ಗುರುವೆ ನಾನು ಇಲ್ಲೇ ಇದ್ದು ಬಿಡುತ್ತೇನೆ ನನ್ನನ್ನು ನಿನ್ನ ಬಳಿಯೇ ಇರಗೊಡು ಭಗವನ್ ತೀರ್ಥ ಪಿಸುದನಿಯಲ್ಲಿ ಕೇಳಿದಳ ಅದಮ್ಯವಾದ ಉತ್ಸಾಹದ ಮುಗಳು ನಗೆಯ ಪ್ರತಿಮೂರ್ತಿಯಾದ ಆಚಾರ್ಯರು ಭಗವಂತನ ಬಳಿ ತಮ್ಮ ದುಃಖ ತೋಡಿಕೊಳ್ಳುತ್ತಿದ್ದಾರೇನು ಹಾಯ್ ಏನಿದು ನಮ್ಮನ್ನು ಬಿಟ್ಟು ತೆರಳುವ ಯೋಜನೆಯನ್ನೇನಾದರೂ ನಡೆಸಿದ್ದಾರೇನು ತೀರ್ಥ ಗರ್ಭಗುಡಿಯಿಂದ ಏನು ಭಗವನ್ ನಾನು ಮರಳಲೇಬೇಕೆಂದು ಆಣತಿಯೇ ಸರಿ ಒಪ್ಪಿಕೊಂಡೆ ಯಾರು ತರ್ಕಾತೀತನೋ ಅಂಥವನನ್ನು ಸಾಧಿಸಲಿಕ್ಕಾಗಿ ಇನ್ನೂ ಕರ್ತರ್ಕದ ಅಸ್ತ್ರವನ್ನೇ ನಾನು ಬಳಸಬೇಕೇ ಪದ್ಮನಾಭತೀರ್ಥ ಪಿಸುದನಿಯಲ್ಲಿ ನೋಡಿದ್ರ ಈ ದಿಗ್ವಿಜಯದ ವಾದಗಳಿಂದ ಆಚಾರ್ಯರು ಬೇಸತ್ತಿದ್ದಾರೆ ಹೌದು ಭಗವಂತನ ದಿವ್ಯಾನುಭೂತಿಯ ಆನಂದವನ್ನು ಅನುಭವಿಸುವವರಿಗೆ ಈ ವಾದದ ಜಂಜಡವಾದರೂ ಏತಕ್ಕಾಗಿ ಬೇಕಾಗುತ್ತದೆ ಆನಂದ ತೀರ್ಥ ಗರ್ಭಗುಡಿಯಿಂದ ಸರಿ ಆಜ್ಞೆಯಂತೆ ನಡೆಯುವೆ ಗೀತಾ ಭಾಷ್ಯವನ್ನು ಉಳಿದ ಪ್ರಸ್ಥಾನ ಭಾಷ್ಯಗಳನ್ನು ಈಗಾಗಲೇ ನಿನಗೆ ಒಪ್ಪಿಸಿದ್ದೇನೆ ಭಗವದಾಜ್ಞೆಯಂತೆ ಮೂವತ್ತೇಳು ತತ್ವಗಳ ಪ್ರತಿನಿಧಿಯಾಗಿ ಒಟ್ಟು ಮೂವತ್ತೇಳು ಶಾಸ್ತ್ರ ಗ್ರಂಥಗಳನ್ನು ಬರೆಯುತ್ತೇನೆ ಹಾಗೆಯೇ ತ್ರಿವಿಕ್ರಮ ಪಂಡತಿನ ಪಂಡಿತನಿಗಾಗಿ ಒಂದು ನಕಸ್ತುತಿ ಮತ್ತು ಇತರ ಸ್ತೋತ್ರಗಳು ಋಷಿಕೇಶ ತೀರ್ಥ ಪಿಸುದನಿಯಲ್ಲಿ ಆಚಾರ್ಯರ ಗ್ರಂಥ ರಚನೆಯ ಯೋಜನೆ ನಡೆದಿದೆ ಆನಂದ ತೀರ್ಥ ಗರ್ಭಗುಡಿಯಿಂದ ಹೌದು ಭಗವನ್ ಹೌದು ಈ ಕೆಲಸವನ್ನು ನಾನು ಮಾಡಲೇಬೇಕು ದ್ವಾರಕೆಯಿಂದ ಬರುತ್ತಿದ್ದ ಹಡಗದಲ್ಲಿ ನಿನ್ನ ಕೃಷ್ಣ ರೂಪದ ವಿಗ್ರಹವಿತ್ತು ಹಡಗು ದುರಂತಕ್ಕೀಡಾಗಿ ಮುಳುಗಿತು ಆ ವಿಗ್ರಹ ಮಲಪೆಯ ತೀರದಲ್ಲಿ ಸಮುದ್ರ ತಳದಲ್ಲಿ ತಂಗಿದೆ ವರುಣನ ಪೂಜೆಗೊಳ್ಳುತ್ತ ನಾನೀಗ ಜಲಲೋಕದಿಂದ ಮತ್ತೆ ಭೂಲೋಕಕ್ಕೆ ಆ ಭಗವನ್ ಮೂರ್ತಿಯನ್ನು ತರಬೇಕು ಉಡುಪಿಯಲ್ಲಿ ರಜತ ಪೀಠದಲ್ಲಿ ಪ್ರತಿಷ್ಠಾಪಿಸಬೇಕು ನನ್ನ ಎಂಟು ಮಂದಿ ಶಿಷ್ಯರು ಆ ಕೃಷ್ಣಮೂರ್ತಿಯನ್ನು ಪೂಜಿಸಬೇಕು ನಾನು ಬದರಿಯಿಂದ ತೆರಳಿದವನೇ ಈ ಕಾರ್ಯ ಮಾಡುತ್ತೇನೆ ಭಗವನ್ ಹಾಗಾದರೆ ನನಗೆ ಅಪ್ಪಣೆಯೇ ತೀರ್ಥ ಪಿಸುದನಿಯಲ್ಲಿ ಆಚಾರ್ಯರು ತನ್ನ ಈ ದೈವೀ ಸಂಭಾಷಣೆಯ ಮೂಲಕ ತನ್ನ ಅವತಾರದ ಉದ್ದೇಶದ ಬಗೆಗೆ ಬಾವಿ ಕಾರ್ಯದ ಬಗೆಗೆ ನಮಗೆ ಮುನ್ಸೂಚನೆ ಕೊಡುವಂತಿದೆ ಅಲ್ಲ ಕಿವಿಗೊಟ್ಟು ಹಾಮ್ ತಡೇರಿ ಆಚಾರ್ಯರು ತಮ್ಮ ಅಮೃತ ಕಂಠದಿಂದ ಭಗವಂತನನ್ನು ಹಾಡತೊಡಗಿದ್ದಾರೆ ಆನಂದ ತೀರ್ಥ ಈಗ ಹಾಡು ಸ್ಫುಟವಾಗಿ ಕೇಳಿಸುತ್ತದೆ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ विबुदा सौख्य दुख सत्कार नमो नमस्ते सत्कारय वितताय नमो नमस्ते आ ಹೀಗೆ ಇಷ್ಟು ಸಾಕು ಇದು ಭಾಗ ಮೂರು ಮುಂದಿನದು ಭಾಗ ನಾಲ್ಕರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀ ಕೃಷ್ಣ ಶ್ರೀ ಗುರುಭ್ಯುನ್ಮಃ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀತ ಡಾಕ್ಟರ್ ಬನ್ನಂಜಿ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಶಾಸ್ತ್ರಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರು ರಚಿಸಿದ ಆನಂದ ತೀರ್ಥ ಎಂಬ ಒಂದು ರೂಪಕವನ್ನು ಪಠಣ ಮಾಡುತ್ತಿದ್ದೆವು ಈಗ ಅದರ ಮುಂದುವರಿಕೆ ಭಾಗ ನಾಲ್ಕರಲ್ಲಿ ನಿವೇದಕ ಆಚಾರ್ಯರು ಬದರಿಯಿಂದ ಮರಳಿ ಬಂದಿದ್ದಾರೆ ಪಡುಗಡಲ ತೀರದಲ್ಲಿ ಉಪ್ಪು ನೀರಿನ ಅಭಿಷೇಕ ಕೊಳ್ಳುತ್ತಿದ್ದ ಕೃಷ್ಣಮೂರ್ತಿಗೆ ಆಚಾರ್ಯರ ಕೈಯಿಂದ ದಿನವೂ ಪಂಚಾಮೃತ ಅಭಿಷೇಕ ನಡೆದಿದೆ ಕೃಷ್ಣ ಉಡುಪಿಯ ನೆಲದಲ್ಲಿ ನೆಲೆಸಿದ್ದಾನೆ ಅದು ಭಗವತ್ಪಾದರೆ ಶಿಷ್ಯ ವೃಂದದೊಡನೆ ಶ್ರೀಕೃಷ್ಣನ ಸ್ತೋತ್ರ ಗಾನದಲ್ಲಿ ತೊಡಗಿದ್ದಾರೆ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದಪಲಾಶನ ಸುಂದರ ರೂಪ கோகுல வந்தித பாத நந்தகோகந்த இவக்கச்சர்ச்சிதரிநாத இன்வரோதர மந்தர கோவிந்த வந்தே தார ந்தே தார மந்த தோவிந்தோவி வந்தே ನಿವೇದಕ ಈ ಸಮೂಹಗಾನದಿಂದ ಜನ ಮೈಮರೆತಿದ್ದಾಗ ಒಮ್ಮಿಂದೊಮ್ಮೆಲೆ ಒಂದು ಅನುಪಮವಾದ ಶ್ರೀಕಂಠ ಅದು ಪರಿರಾಜಿಕೆ ಕಲ್ಯಾಣಿದೇವಿ ಹಾಡುತ್ತಿದ್ದಾಳೆ ಕಲ್ಯಾಣಿದೇವಿ ವಾಸುದೇವಂ ಸದಾನಂದ ತೀರ್ಥಾನಂದ ಸಂದೋಹದಾನಂದ ಶೀಲಂ ಸ್ವಾಮಿನಂ சச்சிதானந்தரோபம் நந்தமோ நந்தசோனம் தவச்சூடாமணி பூணபோதம் கிருஷ்ணபிந்தை கம் ചിത്രചിന്മണി പുണ്യ നന്ദയാമോ വയം നന്ദി തീർന്നോ വയ നന്ദിതി ನಿವೇದಕ ತಂಗಿಯ ಸ್ತೋತ್ರವಾಣಿಯಿಂದ ರೋಮಾಂಚ ವಿಸ್ಮಿತರಾದ ಆಚಾರ್ಯ ತ್ರಿವಿಕ್ರಮ ಪಂಡಿತರು ಇದು ನಿಂತಲ್ಲೇ ಆಶುಪದ್ಯವನ್ನೇ ರಚಿಸಿ ಹರಿ ವಾಯುಸ್ತುತಿಗೆ ತೊಡಗಿದ್ದಾರೆ ತ್ರಿವಿಕ್ರಮ ಪಂಡಿತ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣ ಗುರುತಮ त्रैलोकाचार्य पादज्वल जल जल पुनन्तो तो यत्र प्रणेत्री त्रिभुवनमहिता शारदा शारदी ज्योत्स्नाभद्रस्मित श्रीधवली तकुब प्रेम आए आए ಈಗ ಆನಂದ ತೀರ್ಥ ರೂಪಕ ಇಲ್ಲಿಗೆ ಮುಕ್ತಾಯವಾಯಿತು ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಈಗ ಶ್ರೀ ಶ್ರೀಪಾದರಾಜ ವಿರಚಿತ ಮಧ್ವನಾಮ ಹಾಡುವ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಆವ ಕಚ್ಚಪ ರೂಪದಿಂದ ಲಂಡೋದ ಕವ ಓವಿ ಧರಿಸಿದ ಶೇಷ ಮೂರುತಿಯನು ಆಭವನ ಬಲ ಬಿಡಿದು ಹರಿಯ ಸುರರೈದುವರು ಆವಾಯು ವಾಯು ನಮ್ಮ ಕುಲ ಗುರುರಾಯನು ಆವನು ದೇಹದೊಳಗಿರಲು ಹರಿ ನೆಲೆಸಿಹನು ಆವನು ತೊಲಗೆ ಹರಿತಾ ತೊಲಗುವ ಆಭವನು ದೇಹದೊಳ ಹೊರಗೆ ನಿಯಾಮಕನು ಆವಾಯು ನಮ್ಮ ಕುಲ ಗುರುರಾಯನು ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡಮೋಖನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತುಲಗಳ ದೇಹವನು ಅರಿತು ಹೆಣಮೆಂದು ಪೇಳ್ವರು ಬುಧ ಜನರು ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆಲೆಸಿಹನು ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು ಗುರುಕುಲ ತಿಲಕ ಮುಖ್ಯ ಪವಮಾನನು ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ಆತ ಸುತ ಹನುಮಂತನೆಂದೆನಿಸಿದ ಪೋತ ಭಾವದೆ ತರಣಿ ಬಿಂಬಕ್ಕೆ ಲಂಘಿಸಿದ ಲೋಕದೊಳಗೆ ಮೂಲೋಕದೊಳಗೆ ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ರಚಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನಸು ಉದಯಾಸ್ತ ಶೈಲಗಳ ಬರದಿ ಐದಿದ ಐತ ಗುಪಮೆಯುಂಟೆ ಅಖಿಲ ವೇದಗಳ ಸಾರವಧರಿಸಿ ಮುನ್ನಿಮನು ನಿಖಿಲ ವ್ಯಾಕರಣಗಳ ಇವ ಪೇಳಿದ ಮುಖದಲ್ಲಿ ಕಿಂಚಿದ ಪಶಬ್ದ ಇವಗಿಲ್ಲೆಂದು ಮುಖ್ಯ ಪ್ರಾಣನನು ರಾಮನನು ಕರೆಸಿದ ತರುಣಿಸುತನನು ಕಾಯ್ದು ಶರದಿಯನು ನೆರೆದಾಟ ಧರಣಿ ಸುತೆಯಳ ದನು ಜರೊಡನೆ ಬರದಿರಣ ಮನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಲಂಕೆಯ ಬಂದ ಹನುಮಂತನು ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಶರದಿಯನು ಕಟ್ಟಿ ಬಲು ರಕ್ಕಸರನು ಒರೆಸಿರಣದಲ್ಲಿ ದಶ ಶಿರನ ಹುಡಿಗಟ್ಟಿತಾ ಮೆರೆದ ಹನುಮಂತ ಬಲವಂತ ದೀರ ಉರಗ ಬಂದಕ್ಕೆ ಸಿಲುಕಿ ಕಪಿವರರು ಮೈಮರೆಯ ತರುಣಿ ಕುಲ ತಿಲಕಣಾಜಯ ತಾಳಿದ ಗಿರಿ ಸಹಿತ ಸಂಜೀವನವ ಕಿತ್ತು ತಂದಿತ್ತ ದರೆಯೊಳಗೆ ಸರಿಯುಂಟೆ ಹನುಮಂತಗೆ ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆಯಳಿಗಿಯೇ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ ಅಜ ಪದವಿಯನು ರಾಮ ಕೊಡುವೆ ನೆನೆ ಹನುಮಂತ ನಿಜ ಬಕುತಿಯನ ಬೇಡಿ ವರವ ಪಡೆದ ಆ ಮಾರುತನೆ ಭೀಮ ನೆನೆಸಿ ದ್ವಾಪರದಲ್ಲಿ ಸೋಮ ಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ಸರ ಮುರಿದಟ್ಟಿದ ಆ ಮಹಿಮ ನಮ್ಮ ಕುಲ ಗುರುರಾಯನು ಕರದಿಂದ ಶಿಶು ಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಹರಿಗಳಾ ಹರಿಗಳಿಂ ಕರಿಗಳಾ ಕರಿಗಳಿಂ ಅರೆವ ವೀರನಿಗೆ ಸುರ ನರರು ಸರಿಯೇ ಕುರುಪಗರಳವನಿಕ್ಕೆ ಕರಳವನಿಕ್ಕೆ ನೆರೆಯುಂಡು ತೇಗಿದ ಉರಗಗಳ ಮೇಲ್ಬಿಡಲು ಅದ ಅರಗಿನರ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾನಮಿಗೊಯ್ದ ತನ್ನನು ಜರ ಅಲ್ಲಿರ್ದ ಬಕ ನಿಲ್ಲ ದೊರೆಸಿದ ಲೋಕ ಕಂಠಕರನು ಬಲ್ಲಿದ ಸುರರ ಗೆಲಿದು ದ್ರೌಪದಿಯ ಕೈ ಬಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ ರಾಜಕುಲ ವಜ್ರ ಮಾಗದನ ಮಾಗಧನ ಸೀಳಿ ರಾಜಸೂಯ ಯಾಗವನು ಮಾಡಿಸಿದನು ಅಜಿಯುಳು ಕೌರವರ ಬಲವ ಸವರುವೆನೆಂದು ಮೂಜಗವರಿ ಕಂಕಣ ಕಟ್ಟಿದ ಮಾನನಿಧಿ ದ್ರೌಪದಿಯ ಮನ ದಿಂಗಿತ ಮನರಿತು ದಾನವರ ಸವರ ಬೇಕೆಂದು ಬೇಗ ಕಾನನಮ ಪೊಕ್ಕು ಕಿರ್ಮೀರಾದಿಗಳ ತರಿದು ಮಾನಿನಿಗೆ ಸಂಗಂಧಿ ಕವನೆ ತಂದ ದುರುಳ ಕೀಚ ಕನು ತಾಮ್ ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಕರೆಕರೆಯ ಮಾಡಲವನ ಗರಡಿ ಮನೆಯುಳು ಬರಸಿ ಒರೆಸಿ ಅವನನ್ವಯದ ನಟ್ಟಿದ ಮಲ್ಲರನು ಸವರಿದ ವೈರಿ ದುಶ್ಯಾಸನ ನನದಲ್ಲಿ ಎಡಗೆಡಹಿ ವೀರನರ ಹರಿಯ ಲೀಲೆಯ ತೋರಿದ ಕೌರವರ ಬಲ ಸಬರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವನ ಮುರಿದು ಮೆರೆದ ಗುರುಸುತನು ಸಂಗರದಿ ನಾರಾಯಣಾ ಉರವಣಿಸಿ ಬಿಡಲು ಶಸ್ತ್ರವ ಬಿಸುಟರು ಹರಿಕೃಪೆಯ ಪಡೆದಿದ್ದ ಭೀಮ ಹುಂಕಾರದಲ್ಲಿ ಹರಿಯ ದಿವ್ಯಾಶ್ರವನು ನೆರೆ ಅಟ್ಟಿದ ನಾರಿ ರೋದನ ಕೇಳಿ ಮನ ಮರುಗಿ ಗುರುಸುತನ ಹಾರ್ ಹಿಡಿದು ಶಿರೋರ ರತ್ನ ಕಿತ್ತು ತೆಗೆದ ನೀರೊಳಗಿದ್ದ ದುರ್ಯೋಧನನ ಹೊರಗೆಡೆಹಿ ಉರುದ್ವಯವ ತನ್ನ ಗದೆಯಿಂದ ಮುರಿದ ಚಂಡ ವಿಕ್ರಮನು ಗದೆಗುಂಡು ರಣದಿ ಭೂಮಂಡಲದೊಳಿದರಾಂತಗಳರೆನೆಲ್ಲ ಹಿಂಡು ಬಿಸಿಟಿ ಹರಕೋದರನ ಪ್ರತಾಪವನು ಕಂಡು ನಿಲ್ಲುವರಾರು ತ್ರಿಭುವನದೊಳು ದಾನವರು ಕಲಿಯುಗದೊಳವತರಿಸಿ ವಿಭುಧರುಳು ವೀಣನ ಮತವನ ರುಹಲ ದನರಿತೂ ಜ್ಞಾನಿತಾ ಪವಮಾನ ಭೂತಳದೊಳವತರಿಸಿ ಮಾನ ಮದ್ವಾಕ್ಯನೆಂದೆನಿಸಿದ ನಿಂದೆನಿಸಿದ ಅರ್ಬಕತನದೊಳದಿ ಬದರಿಯಲಿ ಮಧ್ವ ಮುನಿ ನಿರ್ಭಯ ಶಾಸ್ತ್ರವ ಪಠಿಸಿದ ಉರ್ವಿಯುಳು ಮಾಯೆ ಬೀರಲು ತತ್ವ ಮಾರ್ಗಮನು ಸರ್ವಸುಜನರಿಗೆ ತೋರಿ ಮೆರೆದ ಸರ್ವೇಶ ಹರಿ ವಿಶ್ವ ಎಲ್ಲ ತಾಪುಸಿ ಎಂಬ ದುರ್ವಾದಿಗಳ ಮತವನೇ ಖಂಡಿಸಿ ಸರ್ವೇಶ ಹರಿವಿಶ್ವ ಸತ್ಯವೆಂದರುಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ ಏಕವಿಂಶದಿ ಕುಭಾಷ್ಯಗಳ ಬೇರನು ತರಿದು ಶ್ರೀಕರಾರ್ಚಿತುಲುಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ನಾಭಯತಿ ನಿಖರ ತೊರೆದ ಬದರಿಕಾಶ್ರಮಕ್ಕೆ ಪುನರಪಿಯೈ ದಿವ್ಯಾಸ ಮುನಿ ಪದ ಕೆರಗಿ ಅಖಿಳಾರ್ಥ ವೇದಾರ್ಥಗಳನ್ನು ಪದು ಮುಖದಿ ತಿಳಿದು ಬ್ರಹ್ಮತ್ವ ಐದಿದ ಮಧ್ವ ಮುನಿರಾಯಗ ಬಿಪೇ ಜಯ ಜಯತು ದುರ್ವಾಧಿ ಮತತಿ ಮಿರಮಾರ್ತಾಂಡ ಜಯ ಜಯತು ವಾದಿ ಗಜ ಪಂಚಾನನ ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ ಜಯ ಜಯ ಜಗನ್ನಾಥ ಮಧ್ವನಾಥ ತುಂಗಕುಲ ಗುರುವರನ ಹೃತ್ಕಮಲ ದೊಳು ನೆಲೆಸಿ ಭಂಗವಿಲ್ಲದ ಸುಖವ ಖೆಲ್ಲ ಹಿಂಗದೆ ಕೊಡುವ ನಮ್ಮ ಮಧ್ವಾಂತರಾತ್ಮಗನು ರಂಗವಿಟಲನನೆಂದು ನೆರೆ ಸಾರಿ ರೈ ರಂಗವಿಟಲನೆಂದು ನೆರೆ ಸಾರಿ ರೈ ರಂಗವಿಟಲಾನೆಂದು ನೆರೆ ಸಾರಿ ರೈ ಮಧ್ವನಾಮ ಸಂಪೂರ್ಣ ಮಧ್ವನಾಮ ಪದಕ್ಕೆ ಶ್ರೀ ಜಗನ್ನಾಥದಾಸರ ಫಲಶ್ರುತಿ ಸೋಮ ಸೂರ್ಯೋಪರಾಗದೆ ಗೋ ಸಹಸ್ರಗಳ ದೇವರಿಗೆ ಸುರ ಶ್ರೀ ಮುಕುಂದಾರ್ಪಣ ಬೆನುತ ಕೊಟ್ಟ ಈ ಮಧ್ವನಾಮ ಬರೆದೋದಿದರಿಗೆ ಪುತ್ರರಿಲ್ಲದವರು ತತ್ಪುತ್ರರೈದುವರೋ ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಸಕಲ ಶತ್ರುಗಳು ಕೆಡುವರಪ ಮೃತ್ಯು ಸೂತ್ರನಾಮಕನ संस्तुतिमातृदिं श्रीपादराय पेलिदे मध्वनाम सन्तापकळेद सौख्यनी वधु श्रीपति जगनाते വിട്ട്ഠല തോ ബവകോപാരദിന്ദ കടേഹായോ ആ പ്രഥമോ ഹനുമന് ീമയേച്ച പൂർണ്ണപ്ര തൃതീയസ്ഥോ ഭഗവത്കുദ്ധിർബലം यशो धैर्यं निर्भयत्वम रोगता अजग्यम वाक्पटुत्वं च श्री कृष्णर्पण श्री कृष्ण परमस्तु